ಸುವರ್ಣವ್ವ, ಅಲ್ಲಿ ಕಪಾಟ್ನ್ಯಾಗ ಗುಳಿಗೆ ಇಟ್ಕೊಂಡು ನೋಡುವ, ಥ್ರೋಂಬ ಯಾಕೆ ಕೆಮ್ಮು ಭಾಳ ತ್ರಾಸು ಮಾಡಾಕತ್ತೆ. ಲಘುನ ತಾಯವ್ವ, ಲಘುನ ತಾಯ ಲಘುನ ತಗೊಂಡು ಬಾರವ್ವ, ತ್ರಾಸು ಭಾಳ ಆಗಾಕತ್ತೈತಿ. ದಿನ ಹೊತ್ತೊಂಡ್ರೆ ಅವ್ರ ವಿರುದ್ಧ ಇತ್ತ ಅಡಿಗೆನೂ ಮಾಡ್ಬೇಕು, ಇತ್ತ ಇವ್ರ ಚಾಕ್ರಿನೂ ಮಾಡ್ಬೇಕು. ಅಪ್ಪ ಯಾಕೆ ಭಾಳ ಮೆತ್ತಗಾಗ್ಯಾನಲ್ಲ, ವೈನಿ ಅಪ್ಪ ಗುಳಿಗೆ ತಂದ್ಕೊಡು. ತಿಂದು ತಿಂದು ಕೋಣೆಗೆ ಹಿಂಗೆ ತೊಗೊಂಡೋಗ ಕೂಡ ತಿಂದಾಡೆ ನಿಂಗೆ ಎಲ್ಲ ಹಣ ಮಾಡ್ಬೇಕು. ವೈನಿ ಲಘು ತಂದ್ಕೊಡು. ಪರ್ಶು ನೀನಾರು ಹೋಗಿ ತಗೊಂಡ್ ಬಾರಪ್ಪ, ಕಪಾಟ್ನಾಗ ಅದವ ನೋಡು ಗುಳಿಗೆ. ವೈನಿ ಏನ್ ಮಾಡಾಕತ್ತಿ ಒಳಗ, ಲಘುನ ತಗೊಂಬ. ಆಕೇನಾರ ದಗದ ಮಾಡಾಕತ್ತಿರ್ಬೇಕಪ್ಪ, ನೀ ಎಷ್ಟು ಮುಗ್ಗುಲ್ತನ ಮಾಡಾಕತ್ತೀವೋ ನೀನ ಹೋಗಿ ತಗೊಂಡು ಬಾ. ಅಪ್ಪ ತಗೊಳ್ಗಿ. ಏನು ಮಾಡಕತ್ತಲ್ಪ ಸುವರ್ಣವ್ವ, ದಗದ ಮಾಡಕತ್ತಲ್ಲ. ಹೌದಪ್ಪ, ವೈನಿ ದಗದ ಮಾಡಕತ್ತಳ. ನಿನಗೇನರ ಬೇಕಾದ್ರೆ ನನಗೆ ಹೇಳು, ಅಣ್ಣ ಹೇಳು. ವೈನಿಗೆ ಈ ಮ್ಯಾಗ ಮ್ಯಾಗ ಹೇಳಕ್ಕೆ ಹೋಗ್ಬೇಡ. ಯಾಕೋ ಮೈಯಾಗ ಆರಾಮಿಲ್ಲಪ್ಪ. ನಿಮ್ಮ ವೈನಿಗೆ ಹೇಳು ಸ್ವಲ್ಪ ಅನ್ನ ಹಾಲು ಕೊಡು ಅಂತೇಳಿ. ಆಯ್ತು ಅಪ್ಪ, ಈಗೇನ ಗುಳಿಗೆ ತೊಗೊಳಕ್ ಹೋಗ್ಬೇಡ, ಊಟ ಮಾಡಿ ಗುಳಿಗೆ ತೊಗೊಳತ್ತ, ನೀರು ಕುಡಿ. ವೈನಿ ಅಪ್ಪ ಯಾಕೋ ಮೈಯಾಗ ಆರಾಮಿಲ್ಲತ್ತೆ, ಸ್ವಲ್ಪ ಬಿಸಿ ಅನ್ನ ಆದ್ರೆ ಹಾಲಾಕಿ ಕೊಡಲ್ಲ. ಯಪ್ಪ ಪರ್ಸು, ಒಬ್ರಿಗೊಂದು ಎಲ್ಲಿ ಮಾಡಕೋಳಿ, ರೊಟ್ಟಿ ಪಲ್ಯ ಮಾಡಿನಿ ಅದನ್ನ ತಿನ್ನಂತ ಹೇಳು. ರೊಟ್ಟಿ ಪಲ್ಯ ತಿನ್ನಕ್ಕೆ ಅವನ ವಯಸ್ಸಿದ್ದವನ, ಸ್ವಲ್ಪ ಏನಾರ ಮೆತ್ತಂದ್ ಮಾಡಿಕೊಡು ತಿತ್ತಾನ. ಎಂತೆಂತ ಹೋಗ ಸಾವು ಬರ್ತೈತಿ, ಇದಕ್ಕೆ ಯಾಕೆ ಬರೋಳ್ದನ. ಏ ಸದಾನಂದ, ಏನಪ್ಪ ಬಾ ಕುಂಡ್ರು ಬಾ. ಸದಾನಂದ, ಹೊಲದಾಗ ಕೆಲಸ ಭಾಳ ಅದಾವನಪ್ಪ. ಹೊಲ ಅಂದ್ಬಿಡಕ್ಕೆ ತೆಗೆದು ಭಾಳ ಇರೋಲ್ಲಪ್ಪ, ಯಾಕೆ ಏನಾಗಬೇಕಾಯ್ತು ನಿನಗೆ? ಏನಿಲ್ಲಪ್ಪ, ಯಾಕೆ ಮೈಯಾಗ ಕಸುವ ಇಲ್ದಂಗೆ ಆಗೈತಿ. ಹಾಂ, ನನ್ನೊಟ್ಟು ದವಾಖಾನೆ ಕರ್ಕೊಂಡು ಹೋಗ್ತೀಯ? ಹೌದಾ, ಆಯ್ತಲ್ಲಪ್ಪ, ಇವತ್ತೊಂದು ದಿನ ಬಿಡು, ನಾಳೆಗೆ ಇಬ್ಬರು ಕೂಡ ಹೋಗ್ಬಿಡು ಮುಂಜಾನೆ. ಮತ್ತೆ ನಾಳೆ ಅಂದ್ಯಪ್ಪ, ಆಯ್ತು ಬಾ, ಇವತ್ತೊಂದು ನಿಮಿಷ ಹಂಗಾರ ನೋಡ್ತೀನಿ. ಇವಂಗೇನಾಗೈತೆ, ತಿನ್ನಂಗಿಂತಾನ ಉಣ್ಣ ಮುಂತಾನ, ಸುಮ್ಮನೆ ಖರ್ಚು ಮಾಡಿಸ್ತಾನೆ. ಲೇ ನಾಳೆಗೆ ಸ್ವಲ್ಪ ಬಿಗಿಡ ಮಾತಾಡಿ, ಏನದು ಮಾತಾಡೋದು? ಸದಾನಂದ, ನೀನ ಸಮಾಧಾನ ಮಾಡ್ಕೊಳಪ್ಪ, ಆಕಿ ಹಂಗ ಬಂದ. ಇಲ್ಲಪ್ಪ ಬರ್ಬರ್ತ ಬಾಳ ನಡ್ಸಾಳೆ ಆಕಿ, ತಿಡ್ಡು ಮಾತಾಡಿದ್ರು ಎಲ್ಲಿ ಹೋಗಾಗ ಅಡ್ಡ ಆಗೋದು, ಈ ಸಲಿಗೆ ಸಲಿ ಮೈ ಉಂಡದ, ನೀ ಕೊಡ ಸಲಿನ ಆಗೈತದ. ಇರ್ಲಿ ಬಿಡಪ್ಪ, ಆಕಿ ಮನಿ ಹಿರಿಯ ಸೃಷ್ಟಿ ಅದಾಳ, ಹಂಗ ಹೋಗೋದು ಏನ್ ಮಾಡೋದು. ಅಪ್ಪ ಏನ್ರ ಸ್ವಲ್ಪ ಮ್ಯಾತೊಂದು ಅನ್ನದು ಉಂಡ ಗುಳಿಗೆ ತೊಗೊಂಡು ಮುಕ್ಕೋಬೇಕಿಲ್ಲ ಅಂಕತ್ತದ, ಹಿಂಗ ಕೂತಿ ಗಾಳಿಗೆ. ಅನ್ನ ಮಾಡಿಕೊಡು ಅಂತಂದ್ರೆ ಮಾಡಿಕೊಡ್ಲಿಲ್ಲ, ರೊಟ್ಟಿ ನನಗೆ ಹಲ್ಲಿಗೆ ಬರೋದಿಲ್ಲಪ್ಪ, ಹೆಂಗಂತ ಊಟ ಮಾಡಲಿ, ಇನ್ನೂ ಊಟ ಆಗಿಲ್ಲ. ಇನ್ನೂ ಊಟ ಮಾಡಿಲ್ಲ? ಲೇ ಹೊಟ್ಟೆ ಅಶು ತೊಡ್ಕೊಳಕ್ಕೆ ಅವ ನಮ್ಮತ್ಲೇ ಹರಿದವೇನ, ಮುದುಕ ಮನುಷ್ಯ ಅದನ್ನ ಏನ್ರ ಸ್ವಲ್ಪ ಮಾಡ್ಕೊಡ್ಬೇಕಿಲ್ಲ. ಎಲ್ಲರೂ ಒಂದೊಂದರ ಬೇಡ್ತೀರಿ, ಯಾರಿಗೆ ಅಂತ ಅಡಿಗೆ ಮಾಡಾಕ್ಬೇಕ? ನಮಗ ಒಂದು ಹೊತ್ತು ಊಟ ಇರ್ಲಿಕ್ಕೂ ನಡೀತೈತೆ, ಹಶು ತೊಡ್ಕೋತೀವಿ, ಮುದುಕ ಮನುಷ್ಯವ ಹೊತ್ತೊತ್ತಿಗೆ ಊಟ ಹೊತ್ತೊತ್ತಿ ಗುಳಿಗೆ ಬೇಕ, ಅನ್ನಮ್ಮ ನಡೆಯಲೆ. ಏ ಯಾಕೆ ಬಾಯಿ ಮಾಡ್ತೀವ ಸದಾನಂದ, ಸ್ವಲ್ಪ ಸಾವಕಾಶ ಮಾತಾಡು. ಹಚ್ಚಿದೆಲ್ಲ ಜಗಳ ಹಚ್ಚಿಟ್ಟು ಇಷ್ಟು ಸಾವಕಾಶ ಮಾತಾಡ್ತಾ ನೋಡು. ಸದಾನಂದ ಹಿರಿಯರಂದ್ರ ದೇವ್ರ ಸಮ,
ಅಂತವ್ರ ಏನ್ ಬೇಕ ಕೇಳಿಬಿಟ್ಟ ಅವಾಯ್ ಮಾತು ಒಂಟ ಅಕ್ಷರಲೇ ಮಾತಾಡ್ತಿಲ್ಲ. ಗಂಡ ಹೆಚ್ಚು ಚೆನ್ನಾಗ ಇರಾಕ ಬಿಡಲ್ಲ ನಮ್ಗ್ ಜೋಡ ಕೆಟ್ಟ ನಮ್ ಜನ್ಮಕ್ ಜೋಡಾಕಿ ನೀನು. ಹತ್ತ ಹನ್ನೆರಡು ಕನ್ಯಾದೊಳಗ ನೀನ ನನ್ನ ಮನೆಗೆ ಯೋಗ್ಯ ಸೊಸಿ ಅಂತೇಳಿ ನಿನ್ನ ಆಯ್ಕೆ ಮಾಡಿದ್ನಿ ಅಲ್ವಾ? ಏನ್ ಮಾಡಕ್ಕ ಎಲ್ಲ ನನ್ನ ಹಣೆ ಬರ್ಲ. ಏ ಮುದೋಡ, ಈ ಮನೆ ಸೊಸಿ ತಕ್ಕನ ಅದೀನಿ ನೀನ ಅಲ್ಲ ನೀನ. ನಾವ್ ಗಂಡ ಹೆಂಡತಿ ಚಂದ ಇರ್ತೀವಿ, ನೀ ಎಲ್ಲಾರು ಹೋಗ್ಬಾರ್ದ ಹಾಳಾಗಿ. ಎಂತ ಮಾತು ಮಾತಾಡಿದಿವ? ನೀವು ಗಂಡ ಹೆಂಡತಿ ಸುಖವಾಗಿರ್ತೀನಿ ಅಂತಂದ್ರೆ ನಾ ಯಾಕೆ ಅಡ್ಡ ಬರಕ್ಕೆ ಹೋಗಲಿ? ಆಗಲಿ, ನೀವು ಸುಖವಾಗಿ ಇರಲಿ, ನಾನು ದೇವರ ಸ್ಮರಣೆ ಮಾಡ್ಕೊಂತ ಎಲ್ಲಾರ ಹೋಗ್ಕೆ. ಎಲ್ಲಿ ಹಾಕೋಕೆಪ್ಪ? ನೀವೊಬ್ಬ ಕಣ್ಣು ಮುಚ್ಚಿ ಅಂದ್ರೆ ನಾವು ತಣ್ಣಗಿರ್ತೀವಿ ಗಂಡ ಹೆಂಡತಿ. ವೈನಿ, ಎಲ್ಲ ಥರದಿಂದ ಚಲೋ ನಡೆದೈತಿ, ಆದ್ರೆ ನೀ ಹಿಂಗ್ ಶಿಟಕ್ ಶಿಟಕ್ ಮಾಡೋದ್ರಿಂದ ಯಾರ ಮನಸ್ಸಿಗೂ ನೆಮ್ಮದಿನೇ ಇಲ್ಲ. ಏನಪ್ಪ ಪರ್ಸು, ನಿಮ್ಮಪ್ಪನು ನನ್ನ ಹೆಸರು ಮ್ಯಾಗ ಹೇಳ್ತಾನ, ನಿಮ್ಮನ್ನ ನನ್ನ ಹೆಸರು ಮ್ಯಾಗ ಅಳೋಗ್ ಮಾಡ್ಬಿಟ್ರಿ ನೀನು ಹಿಂಗ. ನೀಗ ಯಾರ ಸಂಬಂಧ ಜೀವನ ಮಾಡಕತ್ತೀವಿ ನೋಡಿ? ನಮ್ಮ ಮನೆ ಸಂಬಂಧ, ನಮ್ಮ ಜೀವನ ಸಂಬಂಧ ನಾವು ಜೀವನ ಮಾಡಕತ್ತೀವಿ, ಇದನ್ನ ಯಾಕೆ ತಿಳ್ಕೊಳ್ಳೋಲಾಗಿನಿ? ನೋಡಪ್ಪ, ನಾನು ಜೀವನ ಭಾಳ ಚಂದಂಗ ಮಾಡ್ತೀನಿ, ಒಟ್ಟ ಆ ಮುದುಕ ನಮ್ಮ ಮನೆಯಾಗ ಇರಬಾರ್ದು ನೋಡು. ವೈನಿ, ಮುದುಕಾಗಿದ್ದಕ್ಕ ಅಂದ್ರೆ ನಾವು ಬದಲಾಗಬೇಕಾಗತ್ತೆ. ಪರ್ಸು, ನಿನಗೂ ಈಗ ಏಂತಿಲ್ಲ ಹಿಂಗೆ ಮಾತಾಡೋಣ. ನಾನು ಹಿಂಗೆ ಜೋಡಾಗಿಂದ ಅವಾಗ ನೀನು ನಿನ್ನ ಹೆಂಡತಿ ಮಾತು ಕೇಳಿ ನಿಮ್ಮ ಅಪ್ಪನ ನಿನ್ನ ತೀಯೋಣ. ಹೆಂಡತಿ ಮಾತು ಕೇಳಿ ಹೆತ್ತವ್ರನ್ನ ದೂರ ಮಾಡಕ್ಕ ನಾ ಏನು ಅಂತ ಕಟಕ್ ಮನುಷ್ಯ ಅಲ್ಲ. ಅನ್ಕತನ ನಾ ಮದುವೆನೂ ಆಗೋದಿಲ್ಲ. ಅನ್ಕತನ ಮದುವೆ ಆಗಂಗಿಲ್ಲ ಅಂದ್ರೆ ನೀನು ನಿಮ್ಮಪ್ಪ ಎಲ್ಲರೂ ಹಂಪರ್ಕೊಂಡು ಹೋಗ್ರಿ, ನಾನು ನನ್ನ ಗಂಡ ಚೆನ್ನಾಗಿ ಇರ್ತೀವಿ. ವೈನಿ, ನಿನ್ನ ಜೊತೆ ಮಾತಿಗೆ ಮಾತು ಬೆಳೆಸಿದ್ರೆ ಏನು ಪ್ರಯೋಜನ ಐತಿ? ಏನೂ ಇಲ್ಲ. ಅವ ಸಾಲಿ ಕಲೆಯವನ, ಹಿಂದೆಳ್ದ ನಾಳೆ ನೌಕರಿ ಬರ್ತೈತಿ, ನಾಳೆ ಮದುವೆಯಾಗಿಂದ ಅವ ಸಿಟಿ ಸೇರವ, ನೀ ಇಲ್ಲೇ ಕುಂದ್ರವ. ನಮಗ ಖುಷಿ ಅಲ್ಲೇನ? ಅವ ನೌಕರಿ ಮಾಡಿ ಸಿಟಿ ಸೇರಿದ್ರೆ ನಮ್ಮ ತಮ್ಮ ಸಿಟಿ ಆಗದಾನ ಅಂತೇಳಿ ನಮಗ ಖುಷಿ ಅಲ್ಲೇನ? ಏನು ಮಾತಾಡ್ತೀವಿ, ಒಬ್ರಿಗೊಂದು ಒಬ್ರಿಗೊಂದು ಹೋಲ್ಸ್ ಮಾತಾಡಕ್ಕೆ ಹೋಗಬೇಡ. ಅವ ಕಲೀಲಿ, ಸಿಟಿನ ಸೇರ್ಲಿ, ಅದು ನಮ್ಗೆ ಭಾಳ ಹುಷಿ ಐತಿ. ನೀ ಸಹ ಇದೆಲ್ದ ನನ್ನ ಸಹ ಹೊಡ್ಯಾಕತ್ತಿಯಲ್ಲ, ಎಷ್ಟಂತ ನಿಮ್ಮಪ್ಪನ ಚಾಕ್ರಿ ಮಾಡ್ಲಿಲ್ಲ ಲೇ? ಏನು ನೂರಾರು ಮಂದಿ ಐತಿ ಆ ಮನ್ಯಾಗ ಅಡಿಗೆ ಮಾಡಿ ಹಾಕಕ್ಕ, ವಯಸ್ಸಾದ ಮುದುಕ ಅವ ಬದಾನ, ಅವಂದು ರೊಟ್ಟಿ ಮಾಡಿ ಹಾಕುದು ಅಜ್ಜ ನಿನಗ. ಏನ್ರ ಊಟಕ್ಕೆ ಕೇಳಿದ್ರ ಅದನ್ನ ತಿನ್ನು ಇದನ್ನ ತಿನ್ನೋದು ಬಿರ್ಬಿರ್ಸನ್ ಕೊಡ್ತೈತ. ಏನ್ ಹಲ್ಲದವ ತಿನ್ನಾಕವಂಗ ಸ್ವಲ್ಪ ಮೆತ್ತ ನನ್ನ ಬಿಸಿ ರೊಟ್ಟಿ ಮಾಡಂದ್ರ ಒಂದ್ ತಿಂದು ಮಕ್ಕೋತೈತಿ. ಏನ ಅವನ ಕಂಡ್ರೆ ಇದು ಮಾಡ್ದಂಗ ಮಾಡ್ತಿಲ್ಲ, ಅದ ನಿಮ್ಮ ಅವ್ವಪ್ಪಗಾದ್ರೆ ಮಾಡ್ತಿದ್ದೆ ನಿಂಗ. ನೀ ಏನಾರ ಅನ್ನೋ ಮಾರಯ್ಯ, ನನಗಂತೂ ಅಡಿಗೆ ಮಾಡಕ್ಕೂ ಹಾಕಂಗಿಲ್ಲ. ಅಡಿಗೆ ಮಾಡೋದು ಹಾಕುದಿಲ್ಲ ಅಂದ್ರೆ ಇಲ್ಲೇ ಹಾಕದಿ ನಡಿ, ನಿನ್ನ ತವ್ರ ಮನೆ ಹಾದಿನಿ ಹಿಡಿಯನ. ಹಿಂದೆಲ್ದ ನಾಳೆ ಸಾಯಿ ಮುದುಕೊಂಡ್ ಮೇಲ್ಗಟ್ಟಿ ನನ್ನ ತವ್ರ ಮನೆ ಕಳಿಸ್ತೇನೆ. ಅದ್ರಾಗೇನ್ ತಪ್ಪೈತಿ? ಹೋಗ್ ನಿನ್ನ ತವ್ರ ಮನೆಗೆ, ಯಾಕೆ ಬಂದಿವ ಅಂತ ಕೇಳ್ತಾರ, ನಾಲ್ಕ ದಿನ ಇಟ್ಕೋತಾರ, ಮುಂದೊಂದಿನ ತವ್ರ ಮನೆಗೆ ವಜ್ಜಾಕಿ ಹೊಳಿ ಗಂಡ ಮನೆನ ನಿನ್ನ ಕಾಯಂ ಉಳಿದು. ಒಂದ್ ಮುದುಕ ಐತಿ, ಆ ಮುದುಕ ಏನ್ರ ಬಿಸಿನ ಮಾಡಾಕ ಹಿಂಗ್ ಮಾಡಾಕತ್ತಿ ಅಂತ ನಿನ್ ತವ್ರ ಮನೆಯವ್ರಿಗೆ ಗೊತ್ತಾದ್ರ ಅವ್ರ ಚೀತು ತುಗುಳಿ ಹೊಳಿ ನೀನ್ ಕಳಿಸ್ತಾರಿಲ್ಲಿ. ಸುಮ್ಮನ ಅವನ ಸಂಬಂಧ ನನಗ ನಿನ್ಗೆ ಯಾಕೆ ಜಗಳ? ಸುಮ್ಮನೆ ಅವನ್ನೆಲ್ಲರ ಆಶ್ರಮ ಕಳಿಸ್ಬಿಡು. ಮುದುಕ ಆಶ್ರಮ ಹೋದಂದ್ರ ನಾನು ಇನ್ನು ಚೆನ್ನಾಗಿ ಬಾಳೆ ಮಾಡ್ಬೋದು. ಸುವರ್ಣ, ನನಗ್ಯಾಕೋ ಈ ದಗದ ಮಾಡಕ್ಕ ಮನಸ್ಸು ಒಪ್ಪಲ್ದ. ಇದೇನಿಲ್ಲ, ನಾಳೆ ನಾಲ್ಕು ಮಂದಿಯಾಗ ಗೊತ್ತಾತಂದ್ರ ಮರ್ಯಾದೆ ಏನಾಗ್ಲಾಕಿಲ್ಲ. ಅದು ಅಲ್ದ ನಮ್ಮ ಪರ್ಸು ಗೊತ್ತಾಯ್ತಂದ್ರ ಅವ ಏನ್ ತಿಳ್ಕೊಳಕಿಲ್ಲ. ನನಗ್ಯಾಕೋ ಈ ದಗದ ಮಾಡಕ್ಕ ಊಹಲ್ ನೆನಸಾಕತೈತಿ. ರೀ, ಊರ್ ಮಂದಿ ಮಾತಿಗೆ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನಮ್ ಜನ ನೋಡ್ಕೊಂಡು. ಅಪ್ಪ, ಆರಾಮಿಲ್ಲ ಅಂತ ಹೇಳ್ತಿ, ಮಾತ್ರಿಟ್ಟೆಲ್ಲ ದಗದ ಮಾಡ್ತಿ, ಇದನ್ನೆಲ್ಲ ಮಾಡಕ್ಕ ನಾವು ಅದೀವಿ, ನೀ ಯಾಕೆ ಮಾಡ್ತಿ? ಖಾಲಿ ಕುಂತ್ರ ಮೈ ಬಾಲ್ ಒಲವಾಕತ್ತಪ್ಪ. ಸಣ್ಣ ಪುಟ್ಟ ದಗದ ಮಾಡ್ಕೊಂತಾನೆ ಇರಬೇಕು ಅಂದ್ರೆ ದೇಹ ಗಟ್ಟಿಯಾಗಿರ್ತೈತಿ. ಅದೇನ್ರ ದಗದಿತ್ತಂದ್ರೆ ಅಣ್ಣ ಹೇಳ, ವೈನಿಗಂತೂ ಹೇಳಕ್ಕ ಹೋಗ್ಬೇಡ, ಯಾಕಂದ್ರೆ ಅಕ್ಕಿ ಬರೀ ಸಿಟಕ್ ಸಿಟಕ್ ಮಾಡ್ತಾಳ, ಉಂಡು ತಿಂದು ಕುಂದ್ರತಬ.
ಆತಪ್ಪ ಅಷ್ಟಮ್ಮ. ಇದೇನು ಇನ್ನು ತಯಾರಾಗಿ ನಿಂತಂಗೈತಿ? ಹೌದಪ್ಪ, ಹಬ್ಬಕ್ಕತ್ತು ಬಂದಿದೆ, ಮತ್ತು ನಮ್ಮ ಕಾಲೇಜ್ಗಳು ಚಾಲೂ ಆಗ್ಯಾವ. ಇನ್ನೊಂದು ವರ್ಷ ಓದಿದ್ನಂದ್ರೆ ಆರಾಮ್ ನೆಳಾಗ ನೌಕರಿ ಮಾಡ್ಬೋದಲ್ಲ. ನೌಕರಿ ಮಾತು ತೆಗೆದ್ರೆ ನೀ ನೌಕರಿ ಆಗದಿ ಅಂತನೇ ನನಗನ್ನಿಸ್ತೈತಪ್ಪ. ಆಯ್ತು, ಚೆಂದಾಗಿ ಓದಿ, ಯಾವುದೊಂದು ನೌಕರಿ ಮಾಡ್ಕೊಂಡು ಸುಖವಾಗಿರು. ಹಾಂ, ಇರಲಿ ಹೇಳು. ಇಲ್ಲಿ ಚಿಂತೆ ನೀ ಮಾಡಕ್ಕೆ ಹೋಗ್ಬೇಡಪ್ಪ, ನಿಮ್ಮಪ್ಪ ಇಲ್ಲೇ ಆರಾಮ ಇರ್ತಾನ. ಹಾಂ, ಚೆಂದಾಗಿ ಓದಪ್ಪ, ಒಳ್ಳೆ ವಿದ್ಯಾವಂತ ಆಗು. ಆತಪ್ಪ, ಹೊತ್ತು ಹೊತ್ತಿಗೆ ಗುಳಿಗೆ ತಗೊಳ್ತು ಬಾ. ವೈನಿ ಸಿಟಕ್ ಸಿಟಕ್ ಮಾಡಿದ್ರೆ ಮಾಡಲ್ಲ ಕರೆ, ಆರಾಮ್ ಬಿಸಿದ ಉಣ್ಣುತ್ತ ಬಾ. ಹಾ, ನಡಿಲೆ. ಎಂದು ನನ್ನ ಮುಖ ನೋಡೇ ಇಲ್ಲೇನು, ಹಿಂಗ್ಯಾಕೆ ನೋಡಕ್ಕತ್ತಿದ್ದು ನಿಮ್ಮಪ್ಪನ ಮುಖ? ಯಪ್ಪ, ನಿನ್ನ ಮುಖ ನೋಡೋಣ ಒಂಥರ ಜೀವ ಮರ ಮರ ಮರಗ್ತೈತಿ. ಯಾಕಂದ್ರೆ ಇಷ್ಟು ದಿನ ಕಷ್ಟದಾಗ ಏನೋ ತ್ರಾಸಾದರೂ ನೀವು ಒಬ್ಬನ ತ್ರಾಸುಂಡು ನಮ್ಮನ್ನ ಸಾಕಿ ಬೆಳೆಸಿ. ಆದರೆ ಈಗ ಮನೆಗೆ ಹೆಂಡತಿ ಬಂದಮ್ಯಾಗ ಹೆಂಡತಿ ಮಾತು ಕೇಳಂಗಾಗೈತಿ, ಈ ಕಣ್ಣಿನ ಮಾತು ಕೇಳಂಗಾಗೈತಿ. ಒಬ್ಬರು ಮಾತು ಕೇಳಿ ಒಬ್ಬರು ಮಾತು ಬಿಟ್ನಂದ್ರೆ ಜೀವನ ಬರಿಬಾರ್ದಾಗತೈತಿ. ನೀ ತಿಳ್ಕೊಳೋದೆ ತಿಳ್ಕೊಳಕತ್ತಿ, ಆದ್ರೆ ಆಕೆ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ. ಏನು ಮಾಡ್ಬೇಕಂತ ನಂಗೆ ತಿಳಿಯವಲ್ದಪ್ಪ. ಯಾಕಪ್ಪ ಮತ್ತೇನು ಅನ್ನಕತ್ತಾಳು ನಿನ್ನ ಹೆಂಡತಿ ನಿನಗೆ? ಏನೂ ಅಂದಿಲ್ಲಪ್ಪ, ಹಂಗೆ ವಿಚಾರ ಮಾಡಿ ನೋಡಿದ್ರೆ ಆಕೆ ಅನ್ನೋದು ಬರೋಬ್ಬರಿ ಅನ್ನಿಸ್ತೈತಿ. ಯಪ್ಪ, ನಿನಗೂ ವಯಸ್ಸಾತ, ನಿನಗೂ ಅಲ್ಲಿ ಕುಂದ್ರದು ನಿಂದ್ರದು ಆಗೋದಿಲ್ಲ. ಮತ್ತು ಹಿಂಗೆಲ್ಲ ನೀವು ಹೊಲಸು ಮಾಡೋದು ಆಕೆ ಈಗಿನ ಕಾಲದಕ್ಕೆ ಹೆಂಗೆ ನಡೀತೈತಿ? ಅದಕ್ಕೆ ಸುಮ್ಮ ಆಶ್ರಮ ಸೇರ್ತೇನಪ್ಪ. ಯಾಕಪ್ಪ ಹಡದಪ್ಪ ಇದು ಒಲವು ಆಗ್ನೇನೋ ನಾನು ಆಶ್ರಯ ಯಾಕಪ್ಪ ಸತ್ ಬಿಡು ಅಂದ್ರೆ ನಿನ್ನ ಕಣ್ಣು ಮುಂದೆ ಸತ್ ಬಿಡ್ತೇನೆ. ಯಪ್ಪ ನಾ ಹಂಗಂತ ಮಾತಾಡತ್ತಿಲ್ಲ, ಯಾಕೆ ಹಿಂಗೆ ಮಾತಾಡತ್ತಿ ಅಂದ್ರೆ ಆಕೆನೂ ಸಿಟಕ್ ಸಿಟಕ್ ಮಾಡಾಕತ್ತಾಳ. ಆಯ್ತು ಹೆಂಗೆ ಇಂದಂಗೆ ಆಗಲಿ, ಮತ್ತೇನು ಮಾಡೋದು, ನಿನಗೆ ಅಡುಗೆ ಮಾಡಿ ಹಾಕೋದಾಗಲಾರಕ್ಕೆ ಆಕೆ ನನ್ನ ಹೆಸರು ಮಗಳತ್ತಾಳೆ. ನಿನ್ನ ಸಂಬಂಧ ನನಗೆ ಹೊಟ್ಟೆ ಎಳೆ ಕೂಳು ಸಿಗೋಲ್ದು, ಯಾರು ನೋಡ್ಬೇಕು ಯಾರು ನೋಡ್ಬೇಕು ಮಾತಾಳ ಹೆಂಗೆ ಹೋಗ್ಲಿ ಇರು. ನಿನ್ನ ಹೊಟ್ಟಿಗೆ ಕೂಳು ಅಟಕ್ಕಾಗತ್ತ ಹಿಂಗಾತನ ಯಾರು ಆತು ಬಿಡಪ್ಪ, ನನ್ನ ಕೊಂತನ ಆಶ್ರಮ ಸೇರ್ತೇನೆ. ಏ ಈ ದುಡಿ ಮಗನು ನೀ ಹೊಟ್ಟೆ ತುಂಬಿಕೊಂಡು ಗಟ್ಟಿಯಾಗಿರ್ಬೋದಪ್ಪ, ಗಟ್ಟಿಯಾಗಿರ್ಬೋದು. ಅಪ್ಪ ನಾ ಏನೋ ಗಟ್ಟಿಯಾಗಿರ್ತೀನಿ, ನಾಳೆ ಪರ್ಸು ನೌಕರಿಯಿಂದ ಊರಿಗೆ ಬಂದ್ಮ್ಯಾಗ ಮಗ ಸೋಸಿ ಹಿಂಗೆ ಮಾಡಿದ್ರೆ ಅವ್ನ ಮುಂದೆ ಹೇಳಿ ನಮ್ಮನ್ನ ಕೆಟ್ಟವ್ರು ಮಾಡಬಾರ್ದ, ಹಂಗೆ ಅವ್ನ ಮುಂದೆ ಹೇಳಲ್ಲ ಅಂತ ನನ್ನ ಮ್ಯಾಗ ಹಾನಿ ಮಾಡು, ನಾನು ಅಕ್ಕೋತ ಖುಷಿಯಿಂದ ಇರ್ತೀನಿ. ಒಬ್ಬ ಮಗನ ಪ್ರೀತಿಯಾಗಿ ಮತ್ತೊಬ್ಬ ಮಗನ ಮುಂದೆ ಹೇಳಿ ನಿಮ್ಮ ನಿಮ್ಮ ಒಳಗನ ಮನಸ್ಸು ಕೆಡಿಸಿಡ್ಲೇನಪ್ಪ ನಾನು ಹಂಗೆ ಹೇಳಕ್ಕ ನನ್ನ ನಿನ್ನ ಹೆಂಡತಿ ಮಾಡಿಯೇನೋ. ಯಪ್ಪ ಎಲ್ಲದಕ್ಕೂ ಆಕಿನ ಸರಿ ಆಗಿ ತಗೋತಿ, ಆಕಿ ಮಾಡಿದ ಅಡುಗೆ ಉಂಡು ಸುಮ್ಮನೆ ಆಗಿದ್ದೆ ಅಂದ್ರೆ ನಿನಗೆ ಆಕಿ ಪರಿಸ್ಥಿತಿ ಬರ್ತಿತ್ತು? ಸುಮ್ಮನೆ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಸುಮ್ಮನೆ ನೂರಡ್ದಾಗ ಹತ್ತಿ ಹತ್ತು ಮರೆ ಮನೆ ದಗ್ದ ಯಾವ ಮಾಡ್ಬೇಕು, ಆಕಿ ನಿನ್ನ ದಗ್ದ ಯಾವ ಮಾಡ್ಬೇಕು, ಮನೆ ದಗ್ದಕ್ಕಿತ್ತ ನಿನ್ನ ಕಿರಿಕಿನೇ ಹೆಚ್ಚಾಗತ್ತದಕ್ಕೆ. ಕಿರಿಕಿರಿ ಹೆಚ್ಚಾಗೋದು ಆದ್ರೆ
ಮುಪ್ಪಿನ ಕಾಲಕ್ಕೆ ಮಕ್ಕಳಿಗೆ ಹೆತ್ತವರು ಭಾರಕರ ಅಂತ ನಾ ತಿಳ್ಕೊಂಡಿದ್ದಿಲ್ಲಪ್ಪ ಅಪ್ಪ ಮಾಡು ಕೈಲಿ ನಾನ್ ಜೋಡಿನ ಆ ಪರ್ಸನ್ನೊಂದು ಅಕ್ಕಿ ಕಾಳಿದ್ರೆ ಈ ಪರಿಸ್ಥಿತಿ ನಿನಗೆ ಯಾಕೆ ಬರ್ತಿತ್ತು? ಒಂದು 10-15 ದಿವಸ ನಮ್ಮ ಮನ್ಯಾಗ, ಒಂದು 10-15 ದಿವಸ ಅವನ ಮನ್ಯಾಗ ಇದ್ದೆ ಅಂದ್ರೆ ಅಲ್ಲಿ ಸಾಯಿತಕ ಆರಾಮ ಇರ್ತಿದ್ದಲ್ಲ, ನಿನಗೇನು ಕುಳ ಕಡಿಮೆ ಆಕಿತ್ತು? ಈಗ ನೋಡು, ನನ್ನ ಹೆಂಡತಿ ಒಬ್ಬಾಕೆ ಅಡುಗೆ ಮಾಡಿ ಮಾಡಿ ಸಾಕಾಗೈತಿ, ಅದಕ್ಕೆ ಈ ಪರಿಸ್ಥಿತಿ ಬಂದೈತಿ. ಅವನಿನ್ನ ಎಟ್ಟ ತೋರ್ಸವ ಬಿಡಿಸ್ಬಿಡೋಣ, ಅವನೊಂದು ಅಕ್ಕಿ ಕಾಳಗೋದು ಮದುವೆ ಮಾಡು, ಅಲ್ಲಿಟ್ಟು ಇಲ್ಲಿಟ್ಟು ಇರಾಕತ್ತ. ಏನಂದಿ, ಅಲ್ಲಿಟ್ಟು ಇಲ್ಲಿಟ್ಟು ಇರುವಂತಂದ್ಯ? ಅಲ್ಲಷ್ಟು ಇಲ್ಲಷ್ಟು ಇರಾಕ ನಾನು ನೀವು ಸಾಕಿದ ನಾಯಿ ಅಲ್ಲ, ನಾನು ನಿಮ್ಮಪ್ಪ. ನೀನು ಇಲ್ಲಿ ಜನ್ಮ ಕೊಟ್ಟ ತಂದಿದ್ದೀನಿ. ಜನ್ಮ ಕೊಟ್ಟ ತಂದಿದ್ರು ನಾವು ಹೇಳ್ದಂಗೆ ಕೇಳಾಗ್ತಾ ಇರಲಿಲ್ಲ. ನಾವೊಂದು ಮಾತಾಡಿದ್ರೆ ನೀವೊಂದು ಮಾತಾಡ್ತಿ, ಅದು ಅಲ್ಲದ ಸುವರ್ಣಾಗ ಕೆಟ್ಟ ಕಿರಿಕಿರಿ ಹಚ್ಚಾಕತಿ ಅತ್ತ. ಇದನ್ನೊಂದು ಹಾಳು ಮಾಡೋಕೆ ಹೋಗಬೇಡ. ಮನ್ಯಾಗ ಇರ್ತಿದ್ರೆ ಆಕೆ ಏನು ಅಡುಗೆ ಮಾಡ್ತಾಳೆ ಅದನ್ನು ತಿಂದರು, ಇಲ್ಲಾಂದ್ರೆ ನಿಮ್ಮಂತವ್ರ ಸಂಬಂಧ ಆಶ್ರಮ ಐತಿ, ಅಲ್ಲಿ ಹೋಗಿರ್ಬೋದು. ತಿಂಗಳ ಏನೇನು ಬೇಕ ಅಲ್ಲೇ ಕೊಟ್ಟು ಕಳಿಸ್ತದ. ಸದಾನಂದ, ಸದಾನಂದ, ಮುಪ್ಪಿನ ಕಾಲಕ್ಕೆ ಜೋಪಾನ ಮಾಡಕ್ಕೆ ಗಂಡ ಮಕ್ಕಳು ಬೇಕು ಅಂತೇಳಿ 10 ದೇವರಿಗೆ ಹರಕೆ ಹೊತ್ತು ನಿಮ್ಮನ್ನು ಹಡಂಗಲ್ಲ. ಆದರೆ ದೇವ್ರ, ಇಂಥ ಮಕ್ಕಳು ಕೊಡ್ತಿ ಅಂತ ನಾ ತಿಳ್ಕೊಂಡಿದ್ದಿಲ್ಲಪ್ಪ, ತಿಳ್ಕೊಂಡಿದ್ದಿಲ್ಲ. ಈ ವಯಸ್ಸಿನಾಗ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ಲಿ ಹೋಗೋದವ್ವ? ನಾನು ನಿಮ್ಮ ಅಪ್ಪ ಇದ್ದಂಗೆ ನನ್ನ ಮನಿ ಬಿಟ್ಟು ಹೊರಗೆ ಹಾಕಬೇಡವ. ನಿನ್ನ ಕೈ ಮುಗಿತಿದ್ದ ತಾಯಿ, ನಿನ್ನ ಕೈ ಮುಗಿತಿದ್ದ. ಕಣ್ಣೀರ್ ಕರಗಾಕ ನಾನು ನಿನ್ನ ಮಗ ಅಲ್ಲ, ನಿನ್ನ ಗಂಡ ತಂದು ಕೊಟ್ಟಿನಿ ತಾಯಿ. ಮಕ್ಕಳು ಚಂದಿರ್ಲಿ ಅಂತೇಳಿ ನಾ ಕಟ್ಸಿದ ಮನಿ ಇವತ್ತು ನನಗೆ ಏರುವ ನಿಮ್ಮನ್ನು ಸುಖವಾಗಿಡಿ ದೇವರು, ನಿಮ್ಮನ್ನು ಸುಖವಾಗಿಡಿ. ಬರ್ಸು ಒಮ್ಮೆ ನಿಂತ್ಬಿಟ್ಟನ ಊರಿಗೆ ಆರಾಮ ಇಲ್ಲ. ಏ ಬಾರ್ಲಿಲ್ಲ, ಯಾರು ಬಂದ್ರ ನೋಡ್ಬಾ? ಬಾರ್ಲು ರೇ, ಏನಂದು ಫೋನ್ ಇಲ್ಲ, ಯಾರ ಕೇಳಿ ಹೇಳಿ ಕಳಿಸಿಲ್ಲ, ಒಮ್ಮೆ ಊರಿಗೆ ಬಂದ್ಬಿಟ್ಟಲ್ಲ. ಯಾಕ ಸ್ವರ್ಗ ಅನ್ಸಾಕತೈತಿ ನೋಡು. ಬಾ ಕೂತ್ರ, ಕುಂದ್ರ, ಬರ್ಸು ಬಂದ ಹೇಳಾರ ಕೇಳಾರ. ಇಷ್ಟು ದಿನ ಹಂಪ್ ಕರ್ಕೊಂಡು ಹೋಗಿದ್ದ, ನಮ್ಮ ಪಡೆಯ ಜೀವನ ಮಾಡ್ಕೊಂಡಿದ್ವಿ, ಮತ್ತೆ ಬಂದಾನ. ಬ್ಯಾಗ್ ತಾರೋ ಇರ್ಲಿ ಬಿಡ, ಇರ್ತಾರೋ ಅಣ್ಣ. ಅಪ್ಪ ಇಲ್ಲ ಒಟ್ಟ ಕಾಣಕತ್ತಿಲ್ಲ. ಅಣ್ಣ ನಿಮ್ಗೆ ಕೇಳಾಕತ್ತೀನಿ, ಅಪ್ಪಣ ಒಬ್ರಿಗೊಬ್ರು ಮಾರಿ ನೋಡಕತ್ತಿರ್ಲೇ, ಎಲ್ಲಪ್ಪ? ನಿಮ್ಮಪ್ಪಾಗ ಇಲ್ಲಿ ಒತ್ತು ಹೋಗ್ಲಿಲ್ಲ, ನಾವೆಲ್ಲ ಇರಿರು ಅಂತ ಅಂದ್ವಿ, ಅವ ಬೇಡ ಅಂದ್ರು ಅಷ್ಟಂ ಹೋದವ. ಹೌದು, ಇರುಪ್ಪ ಇರುಪ್ಪ ಅಂದೇವ. ಅವ್ನ್ ಯಾಕೋ ಹೊತ್ತು ಹೋಗಲ್ಲಂದ.
ಮುದುಕ್ ಮನುಷ್ಯ ಇಲ್ಲಿ ಹೆಂಗ್ ಬರಬ್ರ ಇರ್ತಿಲ್ಲ ಅಲ್ಲಿ ಅವ್ನು ವಾರಿಗೆ ಹಿರಿಯ ಮನುಷ್ಯ ಇರ್ತಾರ ಆಶ್ರಮ ಕೋಯನ್ ಇಲ್ಲಿರೋ ಅಂದ್ರ ನಾವು ನೋಡ್ಕೋ ದಿನ ಹೋಗಿ ಬರೋದು ಮಾಡ್ತೀವಿ ನೀ ಬಾ ಅದನ್ನೆಲ್ಲ ಯಾಕೆ ವಿಚಾರ ಕೋತಿಲ್ಲ ಬಾ ಒಳಗ ಬಾ ಏನಣ್ಣ ನೀನು ಹಡದಪ್ಪನ ವಿಚಾರಣ ತಲೆ ಹಾಕೋಬೇಡ ಅಂತ ನೋಡೋಣ ನೀರ ಕಲಿಯಾಕಂತ ಅಲ್ಲಿ ಹೋಗವ ನನ್ನ ಹೊಲಮನಿದಾಗದ ವಾಜ್ಯ ಆಕೈತಿ ಇಕ್ಕಿರ ಯಾರಿಗೆ ತಡಿಗೆ ಮಾಡ್ಬೇಕ ಮಾಡಿದ್ ತಿನ್ನದಲ್ ಮರ ಅದನ್ನ ಮಾಡಿಕೊಡು ಇದನ್ನ ಮಾಡೋದು ಕಿರಿಕಿರಿ ಅಸ್ತಾನ ಅದಕ್ಕಾಗಿ ಮಲೆ ಆಶ್ರಮಕ್ಕೆ ಹೋಗಪ್ಪ ನಿನಗೆ ಬೇಗ ಬೇಡ ತಿನ್ನ ಹೇಳಿ ನಾವು ತಿಂಗಳ ಏನ್ ಬೇಕಾದ ಎಲ್ಲ ಹೋಗೋದು ಬರ್ತೀವಳ ಅಲ್ಲಿ ನೀ ಏನಪ್ಪ ಬಂದ್ ಬರೋಣ ಅಪ್ಪನ ಕೇಳ್ದಲ್ಲ ಅಣ್ಣವೈ ನೀನ್ ನೆನಪಾಳಿಲ್ಲ ನಿನಗ ಹಡದಪ್ಪ ನಮಗೆ ಜನ್ಮ ಕೊಟ್ಟಣ ಅಂತೇಳಿ ನೀವು ನನಗೆ ಅಣ್ಣ ವೈನಿ ಆಗಿರಿ ಹಡದಪ್ಪನ ಮನೆಯಿಂದ ಹೊರಗೆ ಹಾಕಿರ್ಲೇ ಬಾರು ಒಂಟ ಬಿಡು ಅವನ ತಡಿತಿ ಅಪ್ಪ ಇವ್ ಮುಂದೆ ಏನ್ರ ಹೇಳಿದಂದ್ರ ಅವೇನ್ ಹೇಳ್ತಾನ ಅಪ್ಪ ಮುಪ್ಪಿನ ಕಾಲಕ್ಕ ಮನಿ ಮುಂದೆ ಕುಂತ ಹಿರಿತನ ಮಾಡುದು ಬಿಟ್ಟ ನಿನ್ನ ಈ ಆಕಾರದಾಗ ನೋಡುದ ಯಾಕಪ್ಪ ಕಷ್ಟ ಬಂದೈತೆ ಅಂತ ಯಾರ ಕಡೆ ಒಂದು ಸಲ ನನಗೆ ಫೋನ್ ಮಾಡಕ್ಕ ನಿನ್ನ ಸಣ್ಣ ಮಗ ಏನ ಸತ್ತಿದ್ದೇನಪ್ಪ ನೋಡಿದ ಸಂತೋಷದಾಗ ಏನು ಮಾತಾಡ್ಬೇಕು ಅನ್ನೋದು ನನಗೆ ತಿಳಿವಲ್ದಪ್ಪ ಇಂಥ ಹೊತ್ತಿನಾಗ ಸಾಯಿ ಮಾತು ಯಾಕೆ ಮಾತಾಡ್ತೀವಿ ಒಳತನಪ್ಪ ಒಳತನ ಅಪ್ಪ ನಾನು ನೌಕರಿ ತಗೊಂಡ ಮನೆಗೆ ಬಂದಾಗ ನೀ ಮನೆ ಅಂಗಳದಾಗ ರಾಜನಂಗ ಕುತ್ತಿ ಇರ್ತತ್ತೆ ನಾ ತಿಳ್ಕೊಂಡ್ರೆ ಇಲ್ಲಿ ನೀ ಏನಪ್ಪ ಬದುಕಬೇಕಲ್ಲಪ್ಪ ನಿನ್ನ ತಲೆ ಮ್ಯಾಲ ನಾ ಕಟ್ಟಿ ಕಾಲು ಹಾಕುವವರೆಗೂ ನಾ ಬದುಕಬೇಕು ಮನಿ ಯಾರವಾದ ಮ್ಯಾಲ ನಮ್ಮಂತ ಮುದುಕರಿಗೆ ಯಾಸ್ತ್ರೇಮನ ಆಸರಲ್ಲನೋ ಬೇಡಪ್ಪ ನಿನ್ ಇಂಥ ಪರಿಸ್ಥಿತಿ ಒಳಗ ನಾ ನೋಡುದು ಬೇಡಪ್ಪ ನಿನ್ನ ನಾ ಜೋಪಾನ್ ಮಾಡ್ತೀನಿ ನಡಿಯಪ್ಪ ಮನೆಗೆ ಹೋಗೋಣಂತ ಬಾ ನಡಿಯಪ್ಪ ಮನೆಗೆ ಹೋಗೋಣ ಬೇಡಪ್ಪ ನೋಡು ನಾನು ಆ ಮನಿಗೆ ಕಾಲಿಡಬೇಕಾದ್ರ ನೀನು ನಾ ತೋರಿಸಿದ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ ಆ ಮನೆಗೆ ನಾ ಕಾಲಿ ನೀ ಹೇಳೋದೇನೋ ಬರಬ್ಬರಿ ಆದ್ರೆ ನೀ ಹೇಳಿದ ಹುಡುಗಿನ ನಾ ಮದುವೆಗಾಕ ಆಗುದಿಲ್ಲ ಯಾಕೋ ನಾ ಒಂದು ಹುಡುಗಿನ ಇಷ್ಟಪಟ್ಟೇನಪ್ಪ ಇನ್ನ ಕಾಲಕ್ಕ ಮಗ ನೌಕರಿ ಹಿಡಿದು ನನ್ನ ಜೋಪಾನ ಮಾಡ್ತಾನ ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ನೀನು ಯಪ್ಪ ನೀ ಯಾಕೆ ಹಿಂಗೆ ತಿಳ್ಕೊತಿಯಪ್ಪ ನಾ ಪ್ರೀತಿ ಮಾಡಿದ ಹುಡುಗಿ ನಾ ಮದುವೆ ಆದ್ಮ್ಯಾಗ ಗಣ್ಣಿನ ಚಂದ ನೋಡ್ಕೊತಾಳಪ್ಪ ಚಂದ ನೋಡ್ಕೊಳಿಕಂದ್ರ ನೀ ಯಾವಾಗ ನನಗೆ ಹೇಳ ಲೇ ಹುಚ್ಚ ಚಂದ ನೋಡ್ಕೊಂತಾಳ ಅಂತೆಲ್ಲ ನಿಮ್ಮ ಅಣ್ಣನ ಹೆಣ್ತಿನ ನಾ ಪಸಂದ ಮಾಡಿ ಅವಾಗ ಮದುವೆ ಮಾಡ್ತಿದ್ದೆ ಆದ್ರೆ ಈಗ ನೋಡು ಯಾರಿಗ್ಯಾರೋ ಯಾರ್ಯಾರೋ ಅಪ್ಪ
ಈಗ ಏನ್ ಕೇಂದ್ರ ಮಾತಾಡಕ್ ಹೋಗ್ಬೇಡ. ನಾನು ಇದ ಈಗ ಊರಿಂದ ಬಂದಿನಿ, ನೀ ಎಲ್ಲಿ ಅದೇ ಅಂತ ಗೊತ್ತಾಗ ನಾನು ನಿನ್ ಕರ್ಕೊಂಡು ಹೋಗಕತ್ ಬಂದಿನಿ. ನಡಿ ಹೋಗುನ್ ಮನೆಗೆ. ಲೇ ನಾ ಏನ್ ಹೇಳಕತ್ತೇನ್ ನೀನು, ನಾ ತೋರಿಸಿದ ಹುಡುಗಿನ ನೀ ಮದುವೆ ಆಕಿಯೋ ಇಲ್ಲೋ? ನೀ ತೋರಿಸಿದ ಹುಡುಗಿ ನಾ ಮದುವೆ ಆಗ ಆಗುದಿಲ್ಲಪ್ಪ, ನಾ ಪ್ರೀತಿ ಮಾಡಿದ ಹುಡುಗಿನ ನಾ ಮದುವೆ ಆಗ. ನಿನ್ ದಾರಿ ನೀ ನೋಡ್ಕೊ, ಅವನ್ ದಾರಿ ಅವನ್ ನೋಡ್ಕೊಳ್ಳಿ. ಇಷ್ಟು ದಿನ ನಿಮ್ಮನ್ನು ಮುದ್ದು ಮಾಡಿ ಜೋಪಾನ ಮಾಡಿದ್ದು ನಂದ ದೊಡ್ಡ ತಪ್ಪಾತಪ್ಪ, ದೊಡ್ಡ ತಪ್ಪ. ಅಪ್ಪ ಯಾಕೆ ಹಿಂಗ್ ಮಾತಾಡ್ತಿ? ಹುಚ್ಚು ಹಿಡ್ದತನ ಏನ್ ಕೇಳ್ರ ಮಾತಾಡ್ತಿ? ಹೌದಪ್ಪ ನನಗ ಹುಚ್ಚು ಹಿಡದೈತಿ. ಇಷ್ಟು ದಿನ ನಿಮ್ಮನ್ನು ಜೋಪಾನ ಮಾಡಿ ನಿಮ್ಮನ್ನೊಂದು ದಂಡಿಗೆ ಹಚ್ಚಿದ ನಾನು ಈಗ ನಿನ್ನ ಕಡೆಯಿಂದ ಹುಚ್ಚ ಅನಿಸ್ಕೋಬೇಕಾತಲ್ಲ. ಆತಪ್ಪ ಆತ, ಆ ದೇವ್ರ ನಿನ್ನ ಮಾತು ಮೆಚ್ಚಿ ನಿನ್ನ ಜೀವನಾನ ತಣ್ಣಗೆ ಇಟ್ಟು. ಅಪ್ಪ ಈಗ ನಾ ಏನ್ ಹೇಳಿದ್ರು ನಿನ್ ತಿಳಿದಿಲ್ಲ. ನಾಳೆ ನಾ ಪ್ರೀತಿಸಿದ ಹುಡುಗಿನ ಮದುವೆ ಆಗಿ ನಿನ್ ಮುಂದೆ ತಂದು ನಿಂದಿರ್ಸ್ತಿಲ್ಲ, ಅವಾಗ ನೀನ ನಮ್ಮನ್ನ ಮೆಚ್ಚಿ ಮನೆಗೆ ಬರ್ತಿ ಅಂತ. ಹೌದಪ್ಪ ನನಗೇನು ತಿಳಿದಿಲ್ಲಪ್ಪ, ನನಗೇನು ತಿಳಿದಿಲ್ಲ, ಆದ್ರೆ ಆ ದೇವರಿಗೆ ತಿಳಿತೈತ. ಏ ಒಂದ್ ರೊಟ್ಟಿ ಚೂಮಾರ ಪಾಟೆ ಸಾಕತೈತಿ. ನಿನಗ್ ಬರೇ ರೊಟ್ಟಿ ಆಟ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ಯಾಕೆ ಮಾಡಿ? ಅಯ್ಯ ಮನೆಗ ನಿನ್ ತಮ್ಮನಿಲ್ಲ ನಿಮ್ಮ ಅಪ್ಪನಿಲ್ಲ, ಸೆಸೆ ಮಾಡಿನಿ ಸುಮ್ಮನ್ರಿ. ಇವೆಲ್ಲ ನಾಷ್ಟ ನಮಗೆ ಹೊಡಿ ತುಂಬಿರೋ ದಗ ನೀಗ್ಬೇಕಲ್ಲ, ರೊಟ್ಟಿ ಉಂಡ್ರನಂಗ ಅವ ನಮಗೆ ಏನ್ರ ಮಾಡ್ತಿಲ್ಲ ಅಂತ. ನೀನು ತಗೋ ಪರಶುರಾಮ್ ಅಂದ್ರೆ ಅವಂಗೊಂದೆ ಅಡಿಡು. ಯಪ್ಪ ಸದಾನಂದ ಹೊಟ್ಟಿ ಬಹಳ ಸಾಕತ್ತೆ, ಒಂದಿಷ್ಟು ಅನ್ನ ಮಾಡ್ಕೊಡೋಣಪ್ಪ ನಿನ್ ಹೆಂಡತಿಗೆ. ಅಪ್ಪನ ಉಪವಾಸ ಕೆಡವಿ, ಅಪ್ಪನ ಮನೆ ಬಿಟ್ಟು ಹೊರಗಾಕಿ ಯಾವ ಸಿಹಿ ಸುಖ ಸಂಬಂಧ ನಿಂತ ಊಟ ಮಾಡಿ. ಯಪ್ಪ ನಿನ್ನ ಮಾರಿ ನೋಡೋಣ ಅಂತ ಅದಕ್ಕೆ ಬರ್ತೀನಪ್ಪ ಬರ್ತೀನಿ. ರೀ ರೀ ಈಗ ಸುಳು ಸುಡದೈತಿ, ಊಟ ಮಾಡ್ರಿ, ಏನ್ ಚಿಂತೆ ಮಾಡಾಕತ್ತೀರಿ? ಯಾವ ಸಿಹಿ ಸುಖ ಸಂಬಂಧ ಈ ಊಟ ಮಾಡ್ಲೆ? ಅಪ್ಪ ಮನ್ಯಾಗ ಏನಾರ ಬಿಸಿದ ಬೇಡಿದಂದ್ರ ಸಿಟಕ್ ಸಿಟಕ್ ಮಾಡ್ತಿದ್ರಿ, ಅವ ತಿನ್ಲಾರ ಊಟ ನಾ ಉಂಡೆ. ನಿಮ್ಮ ಅಪ್ಪ ಭೀಮಣ್ಣ ಎಲ್ಲದನ ಕಾಣವಲ್ಲ, ಮನ್ಯಾಗ ಅದಾನ? ಇಲ್ಲ ಇಲ್ಲಣ್ಣ, ಅಪ್ಪ ಮನ್ಯಾಗ ಇದ್ದಿದ್ದು ಬೇಸರ ಆಗ್ತಿತ್ತು, ಯಾಕೋ ದೇವ್ರ ದರ್ಶನ ಮಾಡತ್ನಂದ ಅದಕ್ಕೆ ಪಂಡ್ರಾಪುರಕ್ಕೆ ಹೋಗ್ಯಾನ. ರೀ ಬಿಸಿದ ಊಟ ಮಾಡ್ರಿ ಒಲ್ಲಂತ ಏನಿಲ್ಲ ನಡಿ ಒಳಗ. ಏ ಹುಚ್ಚ ನಿನ್ನ ಸಿಟ್ಟ ನಿನ್ನ ಹೆಂಡತಿ ಮೇಲೆ ತೋರಿಸು, ಊಟದ ಮೇಲೆ ಯಾಕೋ ಸಿಟ್ಟ ಅಂತ ಅಲ್ಲಣ್ಣ, ಬರಬಾರ್ದ ಮನ್ಯಾಗ ಕಿರಿಕಿರಿನೇ ಹೆಚ್ಚಾಗೈತಿ, ಒಟ್ಟು ಎಷ್ಟು ದುಡಿದ್ರು ನೆಮ್ಮದಿನೇ ಇಲ್ಲ, ಸಾಕು ಸಾಕೈತಿ ಇವ್ಕು ಕಾಲ. ಕಿರಿಕಿರಿಯ ಅದೇನು ಕಿರಿಕಿರಿವ ನಿಮಗೆ? ನಿಮ್ಮ ಅಪ್ಪ ರಗಡ್ ದುಡ್ದಾನ, ಆಸ್ತಿ ಮಾಡಿಟ್ಟಾನ, ಲಗ್ನ ಮಾಡ್ಯಾನ, ಮನಿ ಕಟ್ಟ್ಯಾನ, ಹೊಲ ಹಿಡ್ದಾನ, ಇಷ್ಟೆಲ್ಲ ಸಡಗರ ಸಂಭ್ರಮ ಮಾಡ್ಯಾನ, ಮತ್ತೇನು ಕಿರಿಕಿರಿವ ನಿಮಗೆ? ಎಲ್ಲ ಮಾಡ್ಯಾನ ಅಪ್ಪ ನಮ್ಮ ಸಂಬಂಧ ಎಲ್ಲ ಮಾಡ್ಯಾನ, ಆದ್ರೆ ಹೆಂಡ್ರ ಮಾತು ಕೇಳಿ ನಾವು ಅಪ್ಪ ಏನು ಮಾಡಲಿ. ಅದಾನ ಅಪ್ಪನ ಪುಣ್ಯನ ಇಷ್ಟೆಲ್ಲ ಐತಿ, ಆದ್ರೆ ಅಡಿಗೆ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಸಿಟಕ್ ಸಿಟಕ್ ಮಾಡ್ತಾರೆ. ಇದೊಂದು ಕಿರಿಕಿರಿ ಮಾತೇನಿಲ್ಲ, ಮನ್ಯಾಗ ಗಂಡ ಇಂತಿ ಜಗಳ ಇರೋದಲ್ಲ. ನೋಡಿ ಸದಾನಂದ, ಗಂಡ ಇಂತಿ ಜಗಳ ಉಂಡು ಮಣಗು ತಟ್ಟ ಅಂತ ಆಕಿನ ಸನ್ನೆಕ್ಕದಾಳ, ತಿದ್ದುಕೊಂಡು ಹೋಗ್ರಿ. ಹಾ ಈಗ ನಿಮ್ಮಬ್ಬರನ್ನ ಹೇಳು, ಒಂದಿಟ್ಟು ಮಾತಾಡೋದೈತಿ. ಏನಣ್ಣ ಅಂತ ಮಾತ? ಪರಶುರಾಮಗ ಕಣ್ಣೆ ನೋಡಂತ ಹೇಳಿದ್ದ, ಅದಕ್ಕೆ ಆ ವಿಚಾರ ಮಾತಾಡೋದೈತಿ, ಬಂದಿದ್ದು ಹೇಳು. ಆಯ್ತಣ್ಣ, ಮತ್ತೆ ಗಂಡ ಇಂತಿ ಜಗಳ ಮಾಡ್ಕೊತ ಕೂಡ್ಬೇಡ್ರಿ, ಊಟ ಅರ್ಧಕ್ಕೆ ಬಿಟ್ಟಿದ್ದಿ, ಊಟ ಮಾಡೋಗು. ಹಾ ಬರ್ಲಪ್ಪ ನಿಮ್ಮ ಅಪ್ಪ ನಿಂದ ಹೇಳು. ಆಯ್ತಣ್ಣ ಆಯ್ತು. ವಯಸ್ಸಾಕ್ರಿಪ್ಪ
ಕಟ್ಟಿಗೆ ರೊಟ್ಟಿ ಹಲ್ಲಿಗೆ ಬರೋದು ಮೆತ್ತನ ರೊಟ್ಟಿ ಅದಾವಲ್ರಿ. ಯಾರು ನಿಮ್ಮಂತವ್ರು ಭಕ್ತರು ತಂದು ಕೊಟ್ಟಕಾರ್ಯಪ್ಪ ಮೆತ್ತನ ರೊಟ್ಟಿ ಬರೋ ಆಮೇಲೆ ನಿಮ್ಮ ಮೆತ್ತನ ರೊಟ್ಟಿ ತಂದು ಕೊಡ್ತೀನಿ ರೀ ಅಪ್ಪ. ಆಗಲ್ರಿಪ್ಪ, ಯಾರು ಪುಣ್ಯವಂತರು ಬಂದು ಮೆತ್ತನ ರೊಟ್ಟಿ ಕೊಡ್ರಿಪ್ಪ, ಅವ್ರಿಗೆ ಪುಣ್ಯ ಬರ್ತಿಲ್ರಿಪ್ಪ, ಅವ್ರಿಗೆ ಪುಣ್ಯ ಬರ್ತಿಲ್ಲ. ಅನ್ನ ಅಂತ ಬೇಕಾದ್ರೆ ಹೇಳ್ರಿ, ನಾ ತಂದು ಕೊಡ್ತಾರ ಒಳಗಿಂದ್ರಿ. ಸದಾನಂದರಪ್ಪಲ್ಲ ಭೀಮನ್ ಮುಚ್ಚ ಕಂಡಂಗೆ ಕಾಣ್ತಾನ. ಬರ್ರಿಪ್ಪ ಊಟ ಮಾಡಿ ಬರ್ರಿ. ಭಾಳ ಮಂದಿ ಆಗ್ಲಿಲ್ಲಪ್ಪ ತಗೋರಿ. ಭೀಮನ್ ಮುತ್ತಿ ಅದನಲ್ಲ ಸದಾನಂದ ಊರಿಗೆ ಹೋದಾರ ಅಂತ ಹೇಳಿದ್ನಲ್ಲ. ನಾನಪ್ಪ ಶ್ರೀಶೈಲ ಅದೀನಿ. ಮ್ಯಾಲ ಮನಿ ಸಿಗಲಪ್ಪ ಅಂತೂ ಕೂನ್ ಹಿಡಿದಲ್ಲಪ್ಪ. ಅಲ್ಲ ಇಲ್ಲೇ ಹಾಕಿನಿ, ಏನೇನು ಪರಿಸ್ಥಿತಿ? ಪರಿಸ್ಥಿತಿ ಅಲ್ರಿಪ್ಪ, ನಾನು ಬೇಡ್ಕೊಂಡು ಬಂದೇನಿ, ಅದಕ್ಕ ಅನುಭವಿಸಕತ್ತಿ. ನಿಮ್ಮನ್ ಮುತ್ಯ ಬೇಡ್ಕೊಂಡು ಬರಾಕ ಅಂತದ್ ಏನಾಗ್ಯದ ನಿನಗ? ಹುಲಿ ಅಂತ ಎರಡು ಗಂಡಸ್ ಮಕ್ಕಳು, ಮನ್ಯಾಗ ಸ್ವಸ್ಥ್ಯಾರು, ಬೇಕ್ ಬೇಡದ್ದು ಆಸ್ತಿ ಎಲ್ಲ ಇರಕಲ್ಲೇ ಹಿಂಗ್ಯಾಕ ನೀ ಇಲ್ಲಿ ಕೂತಿದಿ? ಏನಾಗ್ಯದ ನಿನ್ನ ಪರಿಸ್ಥಿತಿ? ಶ್ರೀಶೈಲಪ್ಪ, ಹುಲಿ ಅಂತ ಎರಡು ಗಂಡಸ್ ಮಕ್ಕಳ, ಈ ವಯಸ್ಸಿನಾಗ ಆ ಮಕ್ಕಳಿಗೆ ನಾ ಬ್ಯಾಸರಕ್ಕೇನೆ ಅಂತ ತಿಳ್ಕೊಂಡಿದ್ದಿಲ್ಲಪ್ಪ. ನಾನು ಏನಾಗಿತ್ತಿ ಭೀಮನ್ ಮುತ್ತ ನೋಡಿದ್ರೆ ಹಿಂಗ್ ಹೇಳಕತ್ತಾನ, ಅವನ ಮಕ್ಕಳು ನೋಡಿದ್ರ ಹಂಗ ಹೇಳತ್ತಾರ, ಏನಾರಾಗಿರ್ಬೇಕು? ಭೀಮನ್ ಮುತ್ಯ ಏನಾರ ಆಗ್ಯದ ನನಗ ಅರ್ಥ ಆಗೋಲ್ದು ನೀವು ಹೇಳೋದು, ಏನಾಗ್ಯದ ವಿಷಯ ಸ್ವಲ್ಪ ಹೇಳಲ್ಲ ನನಗ. ಇದ್ದಂಗ ಹೇಳಿದ್ನಿ ಅಂದ್ರ ನನ್ನ ಮರ್ಯಾದೆ, ನನ್ನ ಮಕ್ಕಳ ಮರ್ಯಾದೆ ನಾನೇ ತಗೊಳ್ಳ. ಶ್ರೀಶೈಲಪ್ಪ, ನನ್ನ ಮಕ್ಕಳು ಮನೆಯಾಗಿಂದ ಹೊರಗೆ ಹಾಕ್ಯಾರಪ್ಪ. ನನ್ನ ನಿನ್ನ ಮಕ್ಕಳು ನಿನ್ನ ಮನೆಯಿಂದ ಹೊರಗೆ ಹಾಕ್ಯಾರ? ಅಂತ ವಿಶ್ವದ ಹುಳುಗಳು ಹುಟ್ಟಿದವಪ್ಪ ಅಂತೀನ. ಅಲ್ಲ ಅದು ನಿನ್ನ ಮನೆಯೆಲ್ಲ ಅಲ್ಲೇ ಇರಬೇಕಾಗಿತ್ತಲ್ಲ ನೀನು. ಮನಿ ಏನೋ ನಂದ, ಆದ್ರ ಅವ್ರಿಗೆ ಎದುರು ಮಾತಾಡುವಷ್ಟು ಕಸು ನನಗೈತೇನಪ್ಪ. ಹಣ್ಣೆಯಲ್ಲಿ ಉದುರು ಮುಂದ ಹಸಿರಿಯಲ್ಲಿ ನಗುತ್ತಿತ್ತು ಹಂಗಾಗೈತಿ ನೋಡಪ್ಪ. ನನ್ನ ಬಾಳೆ ಊರಾಗ ನಾಲ್ಕು ಮಂದಿ ಮಾಡಿದ್ರ ಸಂಸಾರ ಭೀಮಣ್ಣ ನಂಗೆ ಮಾಡ್ಬೇಕಂತ ನಾಲ್ಕು ಮಂದಿ ಹೊಗಳುತ್ತಿದ್ರು. ಆದ್ರೆ ಇವತ್ತು ನಿನ್ನ ಪರಿಸ್ಥಿತಿ ನೋಡಿ ನನಗೆ ಗಾಬರಿ ಆಗೀನಿ. ಇದು ವಿಷಯ ಊರಾಗ ಗೊತ್ತಿಲ್ಲಪ್ಪ. ಮಕ್ಕಳು ದೊಡ್ಡವರಾದ್ಮೇಲೆ ಮಾರ್ಕೊಂಡರ ತಿರ್ಲಿ ತೂರ್ಕೊಂಡರ ತಿರ್ಲಿ ಅಂತೇಳಿ ಸಾಕಷ್ಟು ಆಸ್ತಿ ಮಾಡಿದೆ ಮಕ್ಕಳಿಗಾಗಿ. ಶ್ರೀಶೈಲಪ್ಪ, ಆಗ ನಾನು ಮಳ್ಳಾಗಿದ್ದು, ಆಗ ನಾನು ಮಕ್ಕಳ ಮನಸ್ಸಿಗೆ ಸೋತಿದ್ದು. ಆದರೆ ಮಕ್ಕಳಾದವರು ನನ್ನ ಈ ರೀತಿ ಹೊರಗೆ ಹಾಕ್ತಾರ ಅಂತ ನನ್ನ ಕನಸು ಮನಸ್ಸಿನಾಗ ತಿಳ್ಕೊಂಡಿದ್ದಿಲ್ಲಪ್ಪ, ಕನಸು ಮನಸ್ಸಿನಾಗ ತಿಳ್ಕೊಂಡಿದ್ದಿಲ್ಲ. ಭೀಮನ್ ಮುತ್ಯ ಉಣ್ಣುವ ಯಾಕಪ್ಪ ಕಣ್ಣೀರು ಹಾಕ್ತಿ? ಆಯ್ತು, ನಾ ಮತ್ತೆ ಮಾತಾಡ್ತೀನಿ, ನೀ ಊಟ ಮಾಡು. ಊಟ ಮಾಡಾಗ ಕಣ್ಣೀರು ಹಾಕಬಾರ್ದು, ಊಟ ಮಾಡಪ್ಪ. ಬಂದರು, ಕಷ್ಟ ಕೇಳಿದರು, ಕಣ್ಣೀರು ಹಾಕ್ಸಿದ್ರು, ಹೋದರು. ಹಡದ ಮಕ್ಕಳ ನನಗಾಗಿಲ್ಲ ಅಂದ್ಮೇಲೆ ನಿನಗೊಂದು ಮಾತು ಹೇಳ್ಬೇಕಣ. ಏನೋದು? ನಾ ಕಾಲೇಜ್ ಕಲಿಯುವಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ನಿ, ಆಕಿನ ಮದುವೆ ಆಗ್ಬೇಕಂತ ಮಾಡಿದ್ನಿ. ಹುಡುಗ ಯಾವ ಹುಡುಗಿ ಅದ? ಏನಿಲ್ಲಣ್ಣ, ಆಕಿ ನನ್ನ ಭಾಳ ಇಷ್ಟಪಟ್ಟಾಳ, ನಾ ಮದುವೆ ಆದ್ರೆ ಆಕಿನ ಹಾಕಿನಿ. ಲೇ,
ಮೊದ್ಲ ಮನ್ಯಾಗ ಅಪ್ಪನೊಂದು ಹಿಂಗಾಗೈತಿ, ಅದ ತ್ರಾಸ ರಗಡಗತ್ತದ ನಿನ್ನೊಂದು ನಿನಗೆ ಏನು ಬೇಡ, ಇದ ಕಲ್ತೇನು ಸಾಲಿ ಹೋಗಿ. ಏನೇನು ಕೇಳ್ದ ಕೇಳ್ದಾಗ ರೊಕ್ಕ ಕೊಟ್ರಿ ಕಲ್ತ ನೋಡಿಗೆ ರಗಡ. ವೈನಿ, ಆ ಹುಡುಗಿಗೆ ನನಗೆ ಬಿಡ್ಲಾರ್ದಂಗೈತಿ, ನೀವು ಹೆಂಗಾರ ಮಾಡಿ ಮದುವೆ ಮಾಡಿಸ್ರಿ. ಲೇ, ಏನು ಮದುವೆ ಮಾಡಿಸೋದು? ಕೇಳ್ದಾಗ ಕೇಳ್ದಾಗ 50,000 ಅಲ್ದ ಲಕ್ಷ ಅಲ್ದ ರೊಕ್ಕ ಕೊಟ್ಟೆ ಕೊಟ್ಟೇವಿ. ಕಲ್ತು ನೌಕರಿ ಮಾಡ್ತಾರಂದ್ರೆ ನೌಕರಿಗೇನೋ ಹತ್ತಿ, ಈಗ ನೌಕರಿ ಮಾಡಿ ಬಂದಿರ್ತಾಕಿ ಹುಡುಗಿ. ಅದೇನು ಬೇಡ, ಆಟ ನಿನಗೆ ಮಾತಾಡೋದು ಆಗಿತ್ತಂದ್ರೆ ಅಲ್ಲೇ ಅಪ್ಪನ ಜೊತೆ ಮಾತಾಡ್ಕೊ ಹೋಗ, ಅವನು ಏನು ಮಾಡ್ತಾನೆ ಮಾಡ್ತಾನೆ. ಒಟ್ಟು ಬಂದು ಆಮ್ಯಾಗ ಹಾಕ್ತಿರ್ಲ ನೀ. ಅಪ್ಪಗೇನು ಹೇಳ್ತಾನ? ಅಪ್ಪಗೆ ಹೇಳಿದ್ರೆ ಹ್ಞೂ ಅಂತಾನ, ಸಣ್ಣ ಸೊಸಿ ಕೈಲಿ ರೊಟ್ಟಿ ಬಿಸಿ ಬಿಸಿದ ಉಂತಾನ. ಬಿಡ, ಏನು ಮಾತಾಡ್ತಿ? ಅಲ್ಲ ಶ್ರೀಶೈಲನ ಏನು ಹೇಳ, ನಿಮ್ಗೊಂದು ಕನ್ಯಾ ನೋಡ್ಯಾನಂತ ಮನಸ್ಸಿಗೆ ಬಂದೈತಂತ. ಆ ಹುಡುಗಿನ ಮದುವೆ ಮಾಡ್ಬೇಕಂತ ನಾವೆಲ್ಲ ವಿಚಾರ ಮಾಡಕತ್ರೆ ಇವೊಂದು ಬೇರೆ ಗಾಳಿ ಸುದ್ದಿನ ತಗೊಂಬಂದಲ್ಲ. ಅಣ್ಣ, ಅಪ್ಪನೂ ಅದೇ ಅನ್ನಕತ್ತಾನ, ನಾ ತೋರಿಸಿದ ಹುಡುಗಿನ ಮದುವೆ ಆಗಣಕತ್ತಾನ. ನೀವು ಯಾರು ಹೇಳಿದ್ರು ನಾ ಯಾರನ್ನೂ ಮದುವೆ ಆಗೋದಿಲ್ಲ, ನಾ ಪ್ರೀತಿಸಿದ ಹುಡುಗಿನ ನಾ ಮದುವೆ ಆಗವ. ನೋಡಲ್ಲಿ, ನೀವು ಹಾಕಿದ ಗೆರಿ ದಾಟಿಲ್ಲ, ನಿಮ್ಗೆ ತಿರುಗಿ ಮಾತಾಡ್ತಾನೆ. ಪರಶುರಾಮ, ಊರಿಗೆ ವಜ್ಜಾಗಿ ಊರು ಹಿರಿಯರ ಮಾತು ಮೀರಿ ನೋಡ್ಕೊಳ್ಳೋದು ಚಲೋ ಅಲ್ಲ. ಅಪ್ಪ ಶ್ರೀಶೈಲನ ಯಾವ ಹುಡುಗಿ ನೋಡ್ಯಾರಲ್ಲ, ಆಕಿನ ಮದುವೆ ಆಗ, ಬಾಳೆ ಬಂಗಾರ ಆಕತಿ. ಇಲ್ಲಾಂದ್ರ ನಿಂದಗದ ನೀ ಮಾಡೋದು, ನಂದಗದ ನಾ ಮಾಡೋದು ಆತಂದ್ರೆ ಮನೆ ಪರಿಸ್ಥಿತಿ ಭಾಳ ಹದಗಣ್ತದೆ. ಅದ ನಿನ್ನ ಮಾತ ನಿನಗೆ ಬರಬರ ಅನಿಸಿತ್ತಂದ್ರೆ ಸುಮ್ಮನೆ ಯಾಕಿರಿಕಿರಿ, ನಾನು ನನ್ನ ಹೆಂಡತಿ ಬೇರೆ ಆಗಿಬಿಡ್ತೀವಿ, ನಿನ್ನ ಮನಸ್ಸು ಮೇಲೆ ನೀ ನೋಡ್ಕೊ. ಅಪ್ಪನ ಮಾತ ನಾ ಮತ್ತೆ ಕೇಳೋದಿದ್ದೆ ಅಂದ್ರೆ ನೀ ಹೇಳ್ದಾಗ ನಾವು ಇರ್ತೀವಿ, ಇಲ್ಲಾಂದ್ರೆ ಇದೇ ನಮ್ಗೆ ಬರಬರ ಅನಿಸೋದು. ಅಣ್ಣ, ವೈನಿ ಮಾತಿಗೆ ಗೋಲ್ ನಳ್ಯಾಡ್ಸೋಣ. ಅಪ್ಪನ ಮುಂದೆ ಮಾಡಿ ನಾ ಪ್ರೀತಿಸಿದ ಹುಡುಗಿನ ಮದುವೆ ಆದ್ರೆ ಆತ. ಯಪ್ಪ, ಯಾಕಪ್ಪ ನಿಮ್ಮಪ್ಪ ಅದಾನೋ ಸತ್ತಾನೋ ಅಂತ ನೋಡಕ್ಕೆ ಬಂದಿಲ್ಲ? ಯಾಕೆ ಹಿಂಗೆ ಮಾತಾಡ್ತೀಪ್ಪ? ಏನಿಲ್ಲ, ನಾ ಇಷ್ಟಪಟ್ಟು ಹುಡುಗಿ ಕಡೆದವರು ನಿಮ್ಮ ಕಳ್ಳ ಬಳಿನ ಕರ್ಕೊಂಡು ಬಾ, ಸ್ವಲ್ಪ ಮಾತಾಡೋದೈತೆ ಅಂತ ಹೇಳ್ಯಾರ, ಅದಕ್ಕೆ ನಡಿ ಹೋಗುನಪ್ಪ. ಕಳ್ಳ ಬಳ್ಳಿ ಈ ಮಾತು ಹೇಳಕ್ಕೆ ನಾಚಿಗೆ ಬರಬೇಕು ನಿನಗೆ. ಹೇಳಬೇಕಾಗಿತ್ತು ನನಗೆ ಕಳ್ಳ ಬಳ್ಳಿ ಯಾವುದು ಇಲ್ರಿ, ನಮ್ಮ ಅಪ್ಪ ಅವ ಸತ್ತಾರ ಅಂತ. ಹಂಗ್ಯಂಗ್ ಮಾತಾಡಕ್ ಬರ್ತೈತಿ? ಏನ್ ಕೇಳ್ರ ಮಾತಾಡ್ತಿಲ್ಲ, ಜೀವಂತಿದ್ದ ಅಪ್ಪನ ಯಾರು ಸಾಯ್ ಹಿಡಿತಾರ? ಲೇ ಪರಶುರಾಮ, ನಾ ಜೀವಂತಿದ್ದಾಗನ ಈ ನಿಮ್ಮಪ್ಪನ ಸಣ್ಣ ಮಣ್ಣ ಮಾಡಿ ಸಾಯಿ ಹೊಡ್ಯಾಕತ್ತಿ, ನಾ ಇದ್ರೆಷ್ಟು ಸತ್ರೆಷ್ಟು. ಈಗ ಅದನ್ನೆಲ್ಲ ಬಿಡೋಪ್ಪ, ಮೊದಲ ಮನೆ ಹೋಗುಣ, ಚಲೋ ಅರಿವಿ ಹಾಕೊಂಡು ತಯಾರಾಗಿ ಬೀಗರ್ ಮನೆ ಹೋಗುಣ ಬಾ. ಯಾ ಬೀಗರ್ಲೆ, ನಮಗೆ ಖೂನ್ ಇಲ್ಲ, ಪತ್ತೆ ಇಲ್ಲ, ನಮ್ಮ ಸೇಪಾವಳಿ ಅಲ್ಲ. ಅಂಥವ್ರಿಗೆಲ್ಲ ನಾನು ಬೀಗರು ಅಂತನ್ಲೆ. ನಾ ಹೇಳಿದ ಹುಡುಗಿನ ಮದುವೆ ಅದೇ ಅಂದರೆ ಕಳ್ಳಬಳ್ಳಿ ಉಳಿತೈತಿ, ಸೇಪಾ ಉಳಿ ಉಳಿತೈತಿ, ಅದನ್ನೆಲ್ಲ ಬಿಟ್ಟುಕೊಟ್ಟು ಛೇ. ಇವನು ನಂಬ್ಕೊಂಡು ಕೂತ್ರೆ ನಾ ಪ್ರೀತಿ ಮಾಡಿದ ಹುಡುಗಿಗೆ ಮೋಸ ಮಾಡ್ದಂಗೆ ಆಗತ್ತೆ. ನೀವು ಬರೋದಿಲ್ಲ, ನೀವು ಬರ್ಲಿಕ್ಕೆ ಬಿಡು, ನಾವು ಒಟ್ಟ ಹೋಗಿ ಬರ್ತೀವಿ. ಸಣ್ಣವರಿದ್ದಾಗ ಎದಿ ಮ್ಯಾಕ ಹಾಕೊಂಡು ಮಲಿಸಿದಾಗ ಓದಿತಿದ್ವು, ಆಡ್ತಿದ್ವು, ಹೊಲಸು ಮಾಡ್ತಿದ್ವು, ಅದು ನಮಗೆ ಭಾಳ ಸಂತೋಷ ಆಗ್ತಿತ್ತು. ಆದ್ರೆ ಈಗ ಮಾತಿನ ಒದೆ ಹಾಕತ್ತ. ಸದಾನಂದ, ಸದಾನಂದ ಸ್ವಲ್ಪ ಹೊರಗೆ ಬಾರಪ್ಪ. ನಿಮ್ಮಪ್ಪ ಪಂಡ್ರಾಪುರಕ್ಕೆ ಹೋಗ್ಯಾನಂದಂಗೆ. ಹೌದಾ? ನಾಚಿಗೆ ಬರ್ಬೇಕು ಇಂಥ ಮಾತು ಮಾತಾಡಕ್ಕ. ಹಡದಪ್ಪಗ ಒಂದು ಹೊತ್ತು ಊಟ ಹಾಕಲಾರದಷ್ಟು ಗತಿಗೆಟ್ ನಿಂತೀರ, ಅವನ ಆಶ್ರಮಕ್ಕೆ ಬಿಟ್ಟಿರ, ಕಣ್ಣೀರು ಹಾಕೋತ ಕುಂತಾವ. ಅಣ್ಣ ಹಂಗಲ್ಲದು, ಮನ್ಯಾಗ ಭಾಳ ಕಿರಿಕಿರಿ ಹಚ್ಚಾಕತ್ತಾನ, ಏನಾರ ಅಡುಗೆ ಮಾಡಿದ್ರೆ ಉಣದಿಲ್ಲ ಮರ, ಹಾ ಬಿಸಿದ ಮಾಡಿಕೊಡೋತ್ತಾನ. ಮತ್ತು ಮಧ್ಯಾಹ್ನಕ್ಕೆ ಬೇರೆ, ಸಂಜೆಗೆ ಬೇರೆ, ತಾಸಿಗೆ ಇಲ್ಲ ತಾಸಿಗೆ ಬರೇ ದಗದ ದಗದ ಅವನ ದಗದನ ಮಾಡಿ ಸಾಕಾಗೈತಿ. ಅದಕ್ಕೆ ನಾನು ಏನು ಸ್ವಲ್ಪ ಕಿರಿಕಿರಿ ಮಾಡಿದ್ಲು, ಅದಕ್ಕೆ ಆಶ್ರಮಕ್ಕೆ ಹೋಗ್ಯಾನ. ಸದಾನಂದ,
ನಿನ್ನ ಹೆಂಡತಿ ಮಾತು ಕೇಳಿ ನಿಮ್ಮ ಅಪ್ಪನ ಹೊರಗೆ ಹಾಕಿ ಅಂದ್ರೆ ನಿಮ್ಮಂತ ಮಕ್ಕಳಿಂದ ಹಡದ ತಂದೆ ತಾಯಿ ಬಹಳ ಕಲಿಬೇಕು ತೋರ. ನೀ ಏನು ಬಿಡಪ್ಪ ಹೆಂಡತಿ ಮಾತು ಕೇಳಿದಿ, ನಿನಗೇನಾಗಿತ್ತು? ನೀನು ಈ ಟೈರಕಲ್ಲಿ ಸಾಲಿ ಕಲಿಸಿ ಬೆಳೆಸಿ ನೌಕರಿ ಕೊಡಿಸಿದ ತಂದೆ ಮರ್ತೇನಪ್ಪ ನೀನು? ಅಣ್ಣ, ನಾ ಕಲಿಯಕ್ಕೆ ಹೋದ ಮ್ಯಾಗ ಇಷ್ಟೆಲ್ಲ ಆಗಿದ್ದ, ಇದೇ ನನಗೇನು ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದ್ದಿಲ್ಲ, ಹೋಗಿ ನಿಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಬರಕ್ಕೆ ಬರೋದಿಲ್ಲ? ಕರ್ಕೊಂಡು ಬರಕ್ಕಂತ ಹೋಗಿದ್ನಣ್ಣ, ಆದ್ರೆ ಅಪ್ಪ ನಾ ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಮಾಡಕ್ಕೆ ವಾಲ ಅಣ್ಣಕತ್ತಾನ, ಅವ ತೋರಿಸಿದ ಹುಡುಗಿನ ಮದುವೆ ಆಗತ್ತೆ, ನಾ ವಾಲತ್ತ ಸಿಟ್ಟಿಗೇರಿ ಬಂದೆ. ಮೆಚ್ಚಬೇಕಪ್ಪ, ಪ್ರೀತಿಸಿದ ಹುಡುಗಿ ಸಂಬಂಧ ಹಡದಪ್ಪನ ಕಾಲಕಸ ಮಾಡಿ ಬಂದಿ, ನೀನು ಹೆಂಡತಿ ಸಂಬಂಧ ಹಡದಪ್ಪನ ಹೊರಗೆ ಹಾಕಿದಿ. ಅಣ್ಣ, ನನ್ನ ಕಡೆ ಯಾಕೆ ಬಳ ಮಾಡ್ತಿ? ಅಪ್ಪ ತೋರಿಸಿದ ಹುಡುಗಿಗೆ ನಾ ತಲೆಕಟ್ಟಿ ಮದುವೆ ಆಗಿನಿಲ್ಲ, ಅವಾಗ ಏನ್ರ ಕಿರಿಕಿರಿ ಹಚ್ಚಿದ್ದೇನ? ಆದ್ರೆ ಇವ ನೋಡು, ಏನ ಪ್ರೀತಿ ಪ್ರೇಮ ಅಂತ ಕಲಿಯೋ ಕಲಿಯೋ ಅಂದ ಪ್ರೀತಿ ಪ್ರೇಮ ಅನ್ನೋದು ಕಲ್ತು ಬಂದಣ. ಅಪ್ಪ ತೋರಿಸಿದ ಹುಡುಗಿನ ಮದುವೆ ಆದಂದ ಚಲೋ ಆಕತಿ ನಿಮ್ ಬಾಳೆ? ನನಗೇನು ಬುದ್ಧಿ ಮಾತು ಹೇಳ್ತೀನ? ಹೇಳೋರು ಸ್ವಲ್ಪ ಬುದ್ಧಿ ಮಾತು ಹೇಳ. ಅಣ್ಣ, ಅಣ್ಣನು ಮೊದಲೇದಂಗಿಲ್ಲ, ನಾನು ಪ್ರೀತಿಸಿದ ಹುಡುಗಿನ ಮದುವೆ ಆದ್ಯಂದ್ರೆ ನಾನು ಆ ಕಡೆ ಹೋಗ್ತೀನಿ, ಇವರೇ ಇಬ್ರು ಇಲ್ಲಿ ತನಗೆ ಇರೋಲ್ಲಕ್ಕ. ಆ ಕಡೆ ಹೋಗ್ತೀನಂದ್ರೆ ನೀವು ಓದೋ ಸಂಬಂಧ ನಿನ್ನ ಸಾಲಿ ಸಂಬಂಧ ಕನ್ನಡ ಖರ್ಚು ಮಾಡೈತಿ, ಆ ಸಲ ಯಾರು ತೀರಿಸ್ತಾರ? ನಿಮ್ಮಪ್ಪ ನೀವು ಚಂದಿರಲಿ ಅಂತ ತಿಳ್ಕೊಂಡು ಸಣ್ಣ ಮಣ್ಣ ಆಗಿ ತನ್ನ ಜೀವನನ ಹಾಳು ಮಾಡಿಕೊಂಡು ಇಷ್ಟೆಲ್ಲ ಆಡಂಬರ ಮಾಡಿರ್ತಾನೆ, ಅಂಥವನ್ನ ಹೊರಗೆ ಹಾಕಿದ್ರಲ್ಲಿ ತು ನಿಮ್ಮ ಜನ್ಮಕ್ಕೆ. ಅಣ್ಣ, ಅಪ್ಪಗ ಅಲ್ಲೇ ಆಶ್ರಮದಾಗ ಬರಬರಿ ಅನಿಸಿದಂಗೆ ಐತಿ, ಅಲ್ಲೇ ತಿಂಗಳ ತಿಂಗಳ ಎಷ್ಟು ಖರ್ಚು ಬರ್ತೈತಿ ಅಲ್ಲೇ ಹೋಗಿ ಕೊಟ್ರ ಆತ, ಅಲ್ಲೇ ಇರ್ಲಕ್ಕೆ ಬಿಡು. ಅಲ್ಲಿ ಹಡದ ಅಪ್ಪನ್ನ ರೊಕ್ಕದ ಹೇಳಕ್ಕೈತಿ, ಅಷ್ಟು ಶ್ರೀಮಂತ ಅದೇನಪ್ಪ? ಹಡದ ಅಪ್ಪಗ ಬೆಲೆ ಕಟ್ಟಾಗತ್ತಲ್ಲಿ ತು ನಿಮ್ಮ ನಿಮ್ ಬುದ್ಧಿ ಯಾರ ಕಲ್ತಾರ? ವೈನಿಗೆ ಅಡಿಗೆ ಮಾಡಿ ಹಾಕಕ್ ಏನಾಗೈತಿ, ವೈನಿಯಿಂದ ಅಷ್ಟೆಲ್ಲ ಆಗಿದ್ದೆ. ಪರಶುರಾಮ, ನಾನು ಹಿಂದಿ ಮ್ಯಾಗೆ ಹಾಕಾಕ್ತಿ? ಅಪ್ಪ ತೋರಿಸಿದ ಹುಡುಗಿನ ಮದುವೆ ಆಗಿದ್ದೆ ಅಂದ್ರ ಇಷ್ಟೆಲ್ಲ ರಗಳೆ ಹಾಕಾಕಿತ್ತ? ನಿಂದ ನೋಡ್ಕೊ ಮೊದಲ. ಊಟದ ಮಾಡಿಯಾಕ ಊಟದ ಬರಬ್ರೆ ಹಾಕದಿಲ್ಲ. ಏನ್ ಕೇಳ್ತೀಪ್ಪ ಊಟದ ಹಕ್ಕಿಕತ್ತು? ಮೃಷ್ಟಾನ ಭೋಜನನ ಸಿಗತೈತಿ, ನೀ ತಂದು ಕೊಡ್ತಿದ್ದಿ, ನಿನ್ನ ತಮ್ಮ ತಂದು ಕೊಡ್ತಾಳ, ನಿನ್ನ ಹೆಂಡತಿ ತಂದು ಕೊಡ್ತಾಳ, ಇನ್ನೆಲ್ಲ ಉಂಡು ಉಂಡು ಹೊಟ್ಟಿ ಅಜೀರ್ಣ ಆಗಕತ್ತಪ್ಪ. ಯಾಕಪ್ಪ, ಯಾಕೆ ಸುಳು ಮಾತಾಡ್ತಿ? ನಾವ್ ಈ ಕಡೆ ಹಣಿಕಿನ ಹಾಕಿಲ್ಲ, ಅಂತದ್ರಾಗ ಮಗ ತಂದು ಕೊಡ್ತಾನ ಸುಶಿ ತಂದು ಕೊಡ್ತಾ ಅಂತ ಇಲ್ಲಿ ಮಠದಾಗ ಊಟ ಬರೋಬ್ಬರಿ ಆಕದಿಲ್ಲ ಅದ್ ಕೇಳಿ ನಾನು. ಈಗ ನಾನು ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲಪ್ಪ, ನಾಳೆ ನಿನಗೂ ಮಕ್ಕಳು ಆಗ್ತಾರ, ನಿನಗೂ ನನ್ನ ವಯಸ್ಸು ಆಕತಿ, ಹಾಗೆ ನಿನ್ನ ಮಕ್ಕಳು ನನ್ನ ನಿಂತ್ಕೊಂಡು ನನ್ನ ಮಕ್ಕಳಿಗಿಂತ ಆಶೀರ್ವಾದ ಮಾಡಬಾರ್ದಪ್ಪ. ನಿನ್ನ ನೋಡಾಕತ್ರ ನನಗೂ ಒಂಥರ ಹೊಟ್ಟೆ ಖಾರ ಕಲಿಸ್ದಂಗೆ ಆಗ್ತೈತಿ. ಮನೆ ಮುಂದೆ ಕಾಯಂ ಕುರ್ಚಿ ಹಾಕೋ ಕುಂದ್ರವ, ಹೋಗಿ ಬರೋರು ಹಾದಾಗೆಲ್ಲ ನಿಮ್ಮ ಅಪ್ಪಲ್ಲಿ ನಿಮ್ಮ ಅಪ್ಪಲ್ಲಿ ಅಂತ ಮಾತಾಡಕತ್ತಾರೆ. ನಾವ ಏನು ಹೇಳೋದಂತೇಳಿ ಊರಿಗೇನು ಊರಿಗೇನ ಕೇಳಕತ್ತೀವಿ. ಯಪ್ಪ ಬಾಪ ಮನೆಗೆ ಬಾ, ಏನಾಕಾಗಲ್ಲ ಮನ್ಯಾಗ ಇದ್ದಿದ್ದು ಬಿದ್ದು ತಿಂದು ಅಲ್ಲಿ ಇರಾಕತ್ತ, ಯಾಕಂದ್ರೆ ಮಂದಿ ಮಾತಾಡೋದು ನೋಡಿದ್ರೆ ನಮ್ಗೆ ಭಾಳ ಅಸಹ ಆಗ್ತದಪ್ಪ. ಅಂದ್ರೆ ಈಗ ಏನು ಅಪ್ಪನ ತ್ರಾಸು ನೋಡಿ ಕಳ್ಳು ಕರಗಿ ಕರ್ಕೊಂಡು ಹೊಂಟಿಲ್ಲ ಅಂದಂಗ ಮಂದಿ ಮಾತಿಗೆ ಅಸಹ್ಯ ಹಾಕತ್ತೆ ಅಂತ ಕರ್ಕೊಂಡು ಹೊಂಟಿಲ್ಲಪ್ಪ. ಯಪ್ಪ ಯಾಕೆ ಹಿಂಗೆ ಮಾತಾಡ್ತಿ? ನೀ ಇಲ್ಲಾರ್ಕ ನಮಗೂ ಮನ್ಯಾಗ ಭಾಳ ಬನ ಬನ ಅನ್ನಿಸ್ತೈತಿ. ಅದೇನೋ ಅಂತಾರಲ್ಲ, ಹಿರಿಯರಿಲ್ದ ಮನಿ ಅಲ್ಲ ಅಂತ, ದೇವ್ರಿಲ್ದ ಗುಡಿ ಅಲ್ಲ ಅಂತೇಳಿ. ನಡಿಪ್ಪ, ಏನಾಕಾಗಲ್ಲ ಅಲ್ಲಿ ಹಾಕತ್ತಿ. ಏನಂದಿಪ್ಪ, ನಾ ಇಲ್ಲಾರ್ದಕ್ಕೆ ಮನಿ ಬನ ಬನ ಅನ್ನಕತ್ತೈತಿ? ನೀ ಕರೀತಿಪ್ಪ, ಯಾಕಂದ್ರೆ ನೀನು ನನ್ನ ಕಳ್ಳು, ನಿನ ಕಳ್ಳೈತಿ ಅದಕ್ಕೆ ಕರೀತಿ. ಆದ್ರೆ ನಿನ್ನ ಹೆಂಡತಿಗೆ ಹಾಲು ಕೊಡೋದಷ್ಟು ಸಂತೋಷ ಆಗಿರ್ಬೇಕಲ್ಲ. ಯಪ್ಪ ಹಿಂಗೆ ಮಾತಾಡಿದ್ರಣ್ಣ ಯಾಕಡತ್ತು ನೋಡಲಿ, ನೀನಾಗೆ ತೋರಿಸಿದ ಹುಡುಗಿ ಆಕಿ, ಆಕಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ಟಿದವು ನಾನು, ನೀ ಹೇಳ್ದಂಗೆ ಬಾಳೆ ಮಾಡಿದವು ನಾನು, ಈಗ ಆಕಿಗೆ ಏನರ ನಾಕೋಗು ಅದು ಒಂಥರ, ಈಗ ನಿನಗೆ ಏನರ ನಾಕೋಗು ನೀನು ಒಂಥರ.
ಇನ್ನು ಯಾಕಡೆ ತೊಳಪ್ಪ ಅಲ್ಲಪ್ಪ ನೀನು ಹೆಂಡತಿ ಕಡೆನ ಹೊಳ್ಳ ಯಾಕಂದ್ರೆ ಬಾಳಿ ಬೆಳಗಬೇಕಾದ ಮಗ ನೀನು ಅಕ್ಕಿ ಕಡೆನ ಹೊಳ್ಳ ಅಯ್ಯಪ್ಪ ನಮ್ಮ ಪರಶುರಾಮ ಹಬ್ಬ ಯಾವುದೋ ಹುಡುಗಿನ ಇಷ್ಟಪಟ್ಟ ಆಕಿನ ಮದುವೆ ಆಕಿನ ಅಂತೇಳಿ ಜೀವ ತಿನ್ನಾಕತ್ತಾನೆ ಅದ್ರ ಸಂಬಂಧ ಮನ್ಯಾಗ ನನಗೆ ಸುವರ್ಣಾಗ ಪರಶುರಾಮಗ ದಿನ್ನ ಗುಣಗುಣ ಹತ್ತಿರ್ತೈತಿ ನೀವು ಹಬ್ಬಿದ್ದಂದ್ರೆ ಅದನ್ನು ದಂಡಗಾಸ್ತಿ ಮನೆಗೆ ಬಾರಪ್ಪ ಇಲ್ಲಾಂದ್ರೆ ಮನೆ ಒಡೆದ ಒಟಾಳ ಬಿಡ್ತೈತಿ ಹಿರಿಯರನ್ನು ಅಂಜಿಕೆ ಭಯ ಭಕ್ತಿ ಇದ್ದಿದ್ರೆ ಹಿಂಗ್ಯಾಕತ್ತ ಈಗ ಅರುವಾಗತ್ತದಪ್ಪ ಬಾ ಮನೆ ನಡಿ ಅವಂಗೊಬ್ಬಗ ಅಕ್ಕಿ ಕಾಳು ಹೋಗ್ಯಾಕತ್ತ ಅವಂಗೊಂದು ಮನೆ ಬ್ಯಾರ ಮಾಡಿ ಕೊಡಾಕತ್ತ ಅವನ ಪೂರ್ತಿ ಅವ ಬದುಕ್ತಾನ ನನ್ನ ಪೂರ್ತಿ ನಾವು ಬದುಕ್ತೀವಿ ಯಾಕಂದ್ರೆ ಮನ್ಯಾಗ ಸುವರ್ಣಾಗ ಅವಂಗ ಬಾಯ ಆಗೋದು ನೋಡಿ ನಡ್ಬರ್ಕ್ ಏನಾಕೈತಿ ಅನ್ನೋದು ನಂಗೆ ತಿಳಿದೋಗೈತೆ ಅದಕ್ಕಾಗಿ ಹೌದಪ್ಪ ಅವನ ಪಾಡಿಗೆ ಅವ ಬದುಕ ನಿನ್ನ ಪೂರ್ತಿ ನೀ ಬದುಕ ನನ್ನ ಪೂರ್ತಿ ಹತ್ರ ಏನೂ ಬರೋದಿಲ್ಲ ನಡಿ ಮನೆಗೆ ಅಲ್ಲಿ ಮನೆಗೆ ಬಂದಂದ್ರೆ ಸಮಸ್ಯೆ ಬಗೆಹರಿತಾವ ನನ್ನ ಮನೆ ನನ್ನ ಪಾಲಿಗೆ ಸುಟ್ಟತಿ ಅಂತ ತಿಳ್ಕೊಂಡೇನಿ ಅದರಾಗ ನನ್ನ ಎಲ್ಲ ಮಕ್ಕಳು ಬಿದ್ದು ಸತ್ತವಾಗಿ ತಿಳ್ಕೊಂತೀನಿ ಅವತ್ತು ಹೆಂಡತಿ ಮಾತು ಕೇಳಿ ಗೋಣ ಅಳಗರ್ಸಲಾರ ಅಪ್ಪನ ಮಾತಿಗೆ ಅಪ್ಪನ ದಾರ್ಯಾಗ ನಡೆದಿದ್ದಂದ್ರೆ ಇವತ್ತು ಮನೆ ಹಾಲುಕ್ಕೆ ಹರಿದಂಗೆ ಹರಿತಿತ್ತು ಆದರೂ ಇನ್ನೂ ಕಾಲ ಮುಂಚೆನೆ ಏನರ ಒಂದು ಮಾಡಿ ಹೆಂಡತಿನ ಹತ್ತಿ ಅಪ್ಪನ ಮಾತು ಕೇಳಿದ್ರೆ ಬದುಕಿದ್ರ ಈಗ ಸಿಟ್ಟಿನಾಗದನ ಆತಪ್ಪ ಎಲ್ಲರಿರು ತಣ್ಣಗಿರು ಎಲ್ಲರಿರು ತಣ್ಣಗಿರು ಅಂತ ನನ್ನ ಮಗನ ನೀ ತಣ್ಣಗಿರಪ್ಪ ಸಾಕು ಅದ ನನಗಾಗಂದ್ರ ಅದ ನನಗೆ ಸಂತೋಷ ನೀ ತಣ್ಣಗಿರು ನೀ ತಣ್ಣಗಿರು ನಮ್ಮ ಚಿಂತೆನ ನಾವು ಮಾಡಾಕತ್ತೀವಿ ಅಂದ್ರೆ ನಮ್ಮ ಸಂಬಂಧ ನಾವು ಬಡದಾಡಾಕತ್ತೀವಿ ಅಂದ್ರೆ ಮುಪ್ಪಿನ ವಯಸ್ಸಾದ ನಮ್ಮ ಅಪ್ಪನ ಚಿಂತೆ ಯಾರು ಮಾಡ್ಬೇಕು ಅವ ಹೊಟ್ಟಿಗೆ ಏನು ತಿನ್ಬೇಕು ಮೊದಲ ಹೊತ್ತೊತ್ತಿ ಗುಳಿಗೆ ತೋಬೇಕು ಅಲ್ಲಿ ಆಶ್ರಮದಾಗ ಅದಾನೀಗ ಆ ನಮ್ಮಂಗೆ ಯಾರು ಹಾಕಾರೇನ ಅಪ್ಪನ ಮನೆ ಕರ್ಕೊಂಬರ್ನೇನ ಏನದ ಅಪ್ಪನ ಮ್ಯಾಗೆ ಇಟ್ಟು ಕಾಳಜಿ ನೀವೊಬ್ಬರೇ ಇಟ್ಟು ಕಾಳಜಿ ಮಾಡ್ತೀರಿ ನಿನ್ನ ತಮ್ಮ ಏನರ ಚಿಂತೆ ಮಾಡ್ತಾನೇನ ಅವ್ರ ಬಗ್ಗೆ ನಮ್ಮ ತಮ್ಮಂದ ಯಾಕೆ ಅಲ್ಲ ಹಿಡ್ದೆಯ ಅವ ನನಗೆ ಸಣ್ಣ ವಯಸ್ಸಿನವ ಮನೆ ಹಿರಿಯನ್ನಾಗಿ ನಾನಾ ವಿಚಾರ ನಾನಾ ಬುದ್ಧಿ ಓಡಿಸ್ಲಿಕ್ಕಂದ್ರೆ ಅವೇನು ಮಾಡಬೇಕು ನಾವ ಸ್ವಲ್ಪ ಶುದ್ಧ ದಾರ ನಡೆದೇವು ಅಂದ್ರೆ ಮನೆ ಸಂಸಾರ ಶುದ್ಧ ಉಳಿತಾವ ಇಲ್ಲ ಅಂದ್ರೆ ಅವನ ದಾರಿ ಅವಂಗ ನನ್ನ ದಾರಿ ನನಗ ತೊಳ್ಕೊತ ಕೂತೀವಿ ಅಂದ್ರೆ ನೋಡಿದ ಮಂದಿ ನಗು ಹಂಗಾಕೈತಿ ಇಲ್ಲಿ ಹಾಳಾಗೋದು ನಮ್ಮ ಜೀವನನ ಅಪ್ಪನವು ಮನೆಯಾಗಿದ್ದಂದ್ರೆ ಮಕ್ಕಳ ಯಾವತ್ತೂ ತಪ್ಪಿದಾರಿ ನಡೆದಿಲ್ಲ ತಪ್ಪಿದಾರಿ ನಡೆದಿಲ್ಲ ನಿಮ್ಮ ಅಪ್ಪಗೆ ಏನೋ ಮಾಡಿ ಹಾಕ್ಬೋದು ನಿಮ್ಮ ತಮ್ಮ ಯಾರೋ ಬೇಕಿನ ಮಾಡ್ಕೊಂತೀನಿ ಅಂತ ಹೇಳ್ತೇನಲ್ಲ ಅದ್ರ ಬಗ್ಗೆ ನೀವೇನು ವಿಚಾರ ಮಾಡಿರಿ ವಿಚಾರಣಕ್ಕೆ ಏನಿಲ್ಲ ವೇಣಿ ನಾ ಹುಡುಗಿನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ ಇದಕ್ಕೆ ಯಾರೇ ಅಡ್ಡಾದ್ರೂ ನಾ ಹುಡುಗಿನ ಮದುವೆ ಆಗವನ ಮದುವೆ ಆಗ ನಿಂಗೇನು ಬೇಡ ಅನ್ನಂಗಿಲ್ಲ ಮದುವೆ ಆದ್ಮ್ಯಾಗ ನಿಮ್ಮ ಅಪ್ಪ ನೀನ ಸಾಕ್ತಾನ ವೇಣಿ ನಾನು ಹೇಳ್ತಿ ನನಗೆ ಅಡುಗೆ ಮಾಡೋದ್ರ ಜೊತೆಗೆ ನಮ್ಮ ಅಪ್ಪಗೂ ಅಡುಗೆ ಮಾಡಿ ಹಾಕ್ತಾಳೆ ಇನ್ನ ಮದುವೆ ಆಗಿಲ್ಲ ಇನ್ನು ನಡೆಯಕ್ಕೆ ಬಂದಿಲ್ಲ ಅಷ್ಟು ತಲೆ ತುಂಬಳೆ ನಿನಗೆ ಯಾರು ತಿಳಿ ಯಾರು ಪ್ರೀತಿ ಯಾವ ಹೊತ್ತಿನಾಗ ಬದಲಾಕೈತೆ ಅನ್ನೋದು ಯಾರಿಗೆ ಗೊತ್ತಾಗೋದಿಲ್ಲ ವೈನಿ ನಿನಗರ ಏನನ್ನೋದು ನಿಮ್ಮ ಅಪ್ಪಗರ ಏನನ್ನೋದು ನಿಮ್ಮಿಬ್ಬರ ಸಂಬಂಧ ನನಗಣ ದುಡಿದ್ರೆ ಸಾಯ್ದಾಗೈತೆ ಮಾವರ ಯಾಕೆ ವಾ ಸುವರ್ಣ ಹಾದಿ ತಪ್ಪಿ ಬಂದೇನ ಹಾದಿ ತಪ್ಪಿ ಏನು ಬಂದಿಲ್ರಿ ನಿಮ್ಮ ಜೋಡಿ ತಟ್ಟಿಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೀನಿ ಮಾತಾಡೋದೇನೈತು ವಾ ಮಾತಾಡೋದೇನೈತಿ ಮನೆ ಬಿಟ್ಟು ಬಂದ ಮೇಲೆ ಮಾತಾಡೋದೆಲ್ಲ ಮುಗಿದು ಬಿಟ್ಟ ಮಾತುಗಳ ನಿಂತು ಬಿಟ್ಟಾವು ಮಾತು ನಿಂತು ಹೋಗ್ಯಾವು ಪರ್ಸದು ಮನೆ ಬಾ ಕಿರಿಕಿರಿ ಹಾಕೋದೈತಿ ಪರ್ಸೋದು ಯಾವುದೋ ಹುಡುಗಿನ ಪ್ರೀತಿ ಮಾಡೇನಂತೆ ಆಕಿನ ಮದುವೆ ಆಗತ್ತಾನ
ಅದಕ್ಕೆ ನಿಮ್ಗೆ ಹೇಳಕ್ಕಂತ ಬಂದು ನೋಡು. ಹೇಳಿದ್ರ ನಾ ಏನ್ ಮಾಡ್ಬೇಕು? ನನ್ನ ಮಾತು ಕೇಳವರು ಒಬ್ಬರ ಇದ್ದೀರಿ ಆ ಮನೆಯ ಮಾವರ. ಈಗ ನಾ ಏನ್ ಹೇಳಕ್ ಬಂದೀನಂತಂದ್ರ, ಮೊದಲ ನಿಮ್ ಕಿರಿಕಿರಿ ಬಾಳ ಆಗಿತ್ತು, ಈಗ ಅದು ಶಾಂತ ಆಗೈತಿ. ಈಗ ಆ ಪರ್ಸದ ಕಿರಿಕಿರಿ ಚಲೋ ಆಗೈತಿ ನೋಡು. ಅವಂಗ ಖರ್ಚು ಮಾಡಿ ಸಾಲಿ ಕಳ್ಸಿದ್ದು ಹೊಳ್ಯಾಗ ಹುಂಚಿ ಅಂತ ಹೊಳ್ದಂಗ ಆಗೈತಿ. ನಮ್ಮನ್ನ ನಾವನ್ನ ಬ್ಯಾರ ಮಾಡ್ರಿ, ಇಲ್ಲಾಂದ್ರೆ ಇದ್ ಮನಿ ಮಾರ್ದಾಗತ್ ನೋಡು. ಮನಿ 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 ಸೊಸಿ ಅಂದ್ರೆ ಹೆಂಗಿರ್ಬೇಕವ? ನಾ ಅನ್ಕೊಂಡಂಗ ಮನಿನೂ ಇಲ್ಲ, ಮನಿ ಸೊಸಿನೂ ಇಲ್ಲ. ನನ್ನ ಮ್ಯಾಗ ಯಾಕ್ರಿ ನೀವು ಹಡದ ಮಕ್ಕಳ ನಿಮ್ ಮಾತು ಕೇಳಂಗಿಲ್ಲ ಅಂತದ್ರಾಗ ನಾ ಯಾರ? ಸುವರ್ಣ, ಮಕ್ಕಳಿಂದ ಮನಿ ನಿಂತಿರ್ದಿಲ್ವಾ, ಮನಿ ಸೊಸಿಲಿಂದ ಮನಿ ನಿಂತಿರ್ತೈತಿ. ಆದ್ರೆ ಅದನ್ನು ನೀವು ಉಳಿಸಲಿಲ್ಲವಾ? ಉಳಿಸ್ಲಿಲ್ಲ. ಅರವತ್ತಾದ್ಮ್ಯಾಗ ಅರುವ ಮರು ಅಂತಾರಲ್ಲ, ಹಂಗಾತ್ ನಿನ್ ಕತಿ. ನಂದ್ ಬಿಡು, ನಿನ್ ಸಣ್ಣ ಸೊಸಿ ಬರ್ತಾಳಲ್ಲ ಅಕ್ಕಿದ್ ನೋಡ್ಕೋ. ಯವ್ವ, ಅರವತ್ತಾದ್ಮೇಲೆ ಅರುವ ಮರುವ ಅಂತ ಹೇಳ್ತಾರ ಅಂತೀಯ, ಆದರೆ ನಿನಗೆ ಇದ ವಯಸ್ಸು ಇದ ಯವ್ವನ ಇರುವುದಿಲ್ಲ. ತಂಗಿ, ನಾನು ನಿನ್ನ ವಯಸ್ಸು ದಾಟೇ ಬಂದೇನಲ್ಲ, ನನಗೆ ಹೇಳ್ತಾ ಅರುವ ಮರುವ ಅಂತ. ಯಾಕೆ ಸುವರ್ಣ ಸದಾನಂದ ಇಲ್ಲವೇಣ? ಒಳಗ್ ದಗದ್ ಬಾಳ ಐತೆ ಅಂತ ಹೇಳಿ ಹೊಳಕ್ ಹೋಗ್ಯಾರಿ. ಅದಲ್ದ ನಾಳೆಗೆ ಊರ್ಗ ಹೋಗ್ಬೇಕಾಗೈತಿ. ಊರ್ಗಿ ಈಗ ಯಾವ್ರಿಗೆ? ಅವ ನನ್ ತವ್ರ ಮನೆಗೆ ರೀ. ಅದಲ್ದನ ಅವ್ವ ಅಪ್ಪನ ಮಾರಿ ನೋಡಿ ಬಾಳ ದಿನ ಆಗೈತಲ್ಲ, ಅದಕ್ಕೆ ಹೋಗಿ ಬರೋಣಂತ. ನಿಮ್ಮ ಅವ್ವ ಅಪ್ಪನ ಜೀವ ನೆನೆಸ್ತು ಅವ್ರು ನೋಡಕ್ ಹೊಂಟಿ, ಆದ್ರೆ ಇಲ್ಲೇ ಸಮೀಪ ಇದ್ದ ನಿಮ್ಮ ಮಾವನ್ ನೋಡಕ್ ನಿನ್ನ ಮನಸ್ಸು ಬರೋದಲ್ಲವ? ಏನವ ಇದು? ಅವರು ನನ್ನ ಮಾತ ಕೇಳಂಗಿಲ್ಲ, ಅವ್ರನ್ನೇ ನೋಡುದು. ನೀ ಅನ್ನೋದು ಬರಬರಿ ಅದ. ನಿನ್ನ ತವ್ರ ಮನ್ಯಾಗ ನಿಮ್ಮ ಅಣ್ಣ ಹೆಂಡ್ರು ಬಂದಾರ, ಅವರು ಹಿಂಗ ಅನ್ನಕತ್ತಾರ ನೋಡು. ನಮ್ಮ ಅಣ್ಣ ನೆಂಡ್ರು ಏನ್ರ ಅವ್ರನ್ನ ದೂರ ಮಾಡಿದ್ರ ನಮ್ಮ ಅವ್ವ ಅಪ್ಪನ ನಮ್ಮ ಮನೆ ತಂದು ಇಟ್ಕೊಂತೀನಿ. ನಿನ್ನ ಗಂಡನ ಮನೆ ನಿಮ್ಮ ಅವ್ವ ಅಪ್ಪಗ ಎಷ್ಟು ದಿವಸ ಆಗೋದು? ನೀ ತಂದು ಇಟ್ಕೊಂಡ್ರು ನಿಮ್ಮ ಅವ್ವ ಅಪ್ಪ ಇಲ್ಲಿ ಇರುದಿಲ್ಲ. ಯಾಕಂದ್ರ ಇದು ನಿನ್ನ ಕೊಟ್ಟ ಮನೆ, ಕೊಟ್ಟನ್ನು ಕುಲುಕ್ ಹೊರಗಂತ. ಏನ್ ತಪ್ಪೈತ್ರಿ ನಮ್ಮ ಅವ್ವ ಅಪ್ಪ ನಮ್ಮ ಮನೆ ತಂದಿಟ್ಕೊಂಡ್ರ ಏನ್ ತಪ್ಪಾಗೈತಿ? ನಿಮ್ಮ ಅವ್ವ ಅಪ್ಪನ ರೂಪದಾಗ ನಿಮ್ ಮಾವನ್ ಕರ್ಕೊಂಬಂದು ಚಂದ ನೋಡ್ಕೊಂಡೆ ಅಂದ್ರ ಆ ಪುಣ್ಯ ನಿಮ್ಮ ಅವ್ವ ಅಪ್ಪಗೆ ತರ್ತತಿ. ನಿಮ್ಮ ಮಾವನ್ ಕರ್ಕೊಂಬಂದು ಚಂದ ನೋಡ್ಕೊಡವ. ನೀ ಎಷ್ಟ್ ಇಲ್ಲಿ ಪುಣ್ಯದ ಕೆಲಸ ಮಾಡ್ತಿಯಲ್ಲ, ಅಷ್ಟ್ ಪುಣ್ಯದ ಕೆಲಸ ನಿಮ್ಮ ಅಣ್ಣನ ಹೆಂಡ್ರು ನಿನ್ನ ತವ್ರ ಮನ್ಯಾಗ ಮಾಡ್ತಾರ. ಹಿಂಗಂತೀನಂತ ತಪ್ಪ ತಿಳ್ಕೊಬೇಡವ. ಮುಪ್ಪಿನ ಕಾಲಕ್ಕ ನಿನ್ನ ಮಕ್ಕಳು ನಿಮ್ಮನ್ನ ಹೆಂಗ್ ನೋಡ್ಕೊಂತಾರ ಅನ್ನೋದನ್ನ ಸ್ವಲ್ಪ ವಿಚಾರ. ಎಷ್ಟರ ಸಾಲ ಆಯ್ತದ ಬರಬಾರ್ದ? ಹೊಲಕ್ಕೆ ಖರ್ಚು ಮಾಡಿದ 20-30 ಸಾವಿರ ರೂಪಾಯಿ ಇವ್ ನಾವು ನೀವು ಓದಿಗೆ ಹೆತ್ತಾತಲ್ಲ. ಹಾಂ, ಏನಾರು ಓದ್ಯಾ ನೀವು? 1-2 ವರ್ಷ ಒಳಗೆ 3-4 ಲಕ್ಷ ರೂಪಾಯಿ ಮೈಮೇ ಹಾಕಿ ಹೋದ. ಅವ ಏನು ಓದ್ತಾನ್ರಿ? ಅದು ಯಾವ್ಯಾಕೆ ನಾ ಪ್ರೀತಿ ಮಾಡ್ಯಾನಂತಲ್ಲ, ಆಕೆಗೆ ಏನರ ಖರ್ಚು ಮಾಡಿರ್ತಾನ? ಏ, ಅವ ಏನರ ಸುಡುಗಾಡು ಮಾಡ್ಲಾಕ ಇಲ್ಲಿ ಸಾಲರ ತೀರಿಸ್ಬೇಕ ಬ್ಯಾಡಿದ. ಸುಮ್ ಸುಮ್ಮನೆ ನಾವು ದುಡ್ದು ನಾವು ಸಾಯ್ದಾಗುತ್ತೆ ಇಲ್ಲಿ. ನೋಡ್ರಿ ಇಲ್ಲಿ ಯಾಕಣ ನಿನ್ ತಮ್ಮನ ಎಂದು ನೋಡಿಲ್ಲಣ? ನಾ ಇಷ್ಟಪಟ್ಟಿದ್ದಂತ ಹೇಳಿದ್ನಲ್ಲ ಹುಡುಗಿ, ಅದ ಹುಡುಗಿ ಆಕಿನ ಮದುವೆ ಆಗಿ ಬಂದೀನಿ. ಮದುವೆ ಆಗಿ ಬಂದ್ಯಾ? ನಿನ್ನ ಪಾಲಿ ಮನಿ ಮಂದಿ ಸತ್ತಾರೇನೋಲೆ? ಓದಾಕತ್ತಾನ, ಓದಿ ಕ್ಷಣ ನೌಕರಿ ಮಾಡಿ ಸಾಲ ತೀರಿಸ್ತಾನಂದ್ರ ನಾಚ್ಕಿಲ್ಲಾರಂಗ ಹೇಳಾಕತ್ತಿಲ್ವೋ? ಪರ್ಸು ಯಾರು ನಿನಗ್ಯಾಕೆ ಹಿಂಗ ಮಾತಾಡಕತ್ತಾರ? ನಾವ್ ಯಾರಂತ ಇವೇನ್ ಹೇಳಿಲ್ಲೇನೆ? ಅವ್ರ ಅಣ್ಣ ಅವ್ರ ವೈನಿ ಇನ್ನೂ ಬದುಕಿವಿ, ಸತ್ತಿಲ್ಲ. ವೈನಿ ಏನಿದ ಇಡುದ ಮನಿಗೆ ಈ ಕಾಲ ಇಡಕತ್ತೀನಿ? ಏನಿದೆ ಕಿರಿಕಿರಿ? ಬಂದಕ್ಕಿ ಮುಂದೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಗೊತ್ತಾಗೋದಲ್ಪ ನಮಗೇನು ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವೇನು ಕಲ್ತಿಲ್ಲ ನೋಡು. ಪುತ್ರ ನಿತ್ರ ಹಗಲ ರಾತ್ರಿ ಅನ್ನೋದ ಹೊಲಮನಿ ಕೆಲಸ ಮಾಡ್ಕೋತ ನಾವಿರ್ತೀವಿ. ನಿನ್ನಟ್ಟು ಓದಿದವ ಅಲ್ಲಲ್ಲೋ, ನಿನ್ನಟ್ಟು ಓದಿದವ ಏನ್ರ ಆಗಿತ್ತಂದ್ರ ನಾವು ಹಿಂಗ್ ತಿಳ್ಕೊತಿದ್ದೇವೆ. ನಾಚಿಕ್ ಬರ್ಬೇಕ್ಲೆ ಅನ್ನ ವೈನಿ ಮುಂದೆ ಹಿಂಗೆ ಮಾತಾಡಕ್. ನಿನ್ನ ಸಾಲಿ ಸಂಬಂಧ 2-3 ಲಕ್ಷ ರೂಪಾಯಿ ಖರ್ಚು ಮಾಡೇವಿ, ಅದನ್ನ ತೀರ್ಸಿಬಿಟ್ಟ ಇದನ್ನ ಮಾಡಾಕತ್ತಿ? ಇವ ಇರೋದ್ ನೋಡಿದ್ರ ಶ್ರೀಮಂತ ಅನ್ಕೊಂಡಿದ್ದೆ,
ಏನಿಷ್ಟು ಕಿರಿಕಿರಿ ಐತಿ ಇವ್ರ ಮನೆಗೆ. ಹೇಳಾರ ಮದ್ವೆ ಮಾಡ್ಕೊಂಡು ಅಲ್ಲೇ ಎಲ್ಲರೂ ಇರ್ಬೇಕಿಲ್ಲ, ಅಣ್ಣ ವೈ ನಿಮ್ಮ ಮನೆ ಮನೆ ಸತ್ತಾರ ಅಂತ ತಿಳ್ಕೊಂಡು. ಸ್ವಲ್ಪ ನೋಡಿ ಮಾತಾಡ್ರಿ, ಈ ಮನೆಗೆ ನಿಮಗೆ ಎಷ್ಟು ಹಾಕೈತೆ ಅಷ್ಟೇ ನನ್ನ ಗಂಡಿಗೂ ಹಾಕೈತಿ. ಮಾಡೋದು ಹೊಲಸದಾಗ ಮಾಡ್ಯಾನ, ಸುಮ್ಮನೆ ಮನೆ ಮುಂದೆ ಬಾಯಿಗಾಡಿ ಮನೆ ಕಾಲು ಓಟಾತಿರ್ಲಿ, ಹೋಗಿ ಅಪ್ಪ ಭೇಟಿ ಬರ್ರಿ. ಮಾರಿ ನೋಡತ್ತಿ, ಹೇಳಾರ ಕೇಳಾರ ಮನೆ ಕರ್ಕೊಂಡ್ರೆ ಅಪ್ಪಾರ ಏನು ತಿಳ್ಕೊಳಕಿಲ್ಲ. ಅಪ್ಪ ಭೇಟಿ ಬಾ ಮೊದಲು ಹೋಗ. ಹೋರಿ ನನ್ನ ಈ ಮನೆಯೊಳಗೆ ಕಾಲಿಡ್ತಂಗಿಲ್ಲಲ್ಲ, ನೀವು ಹೆಂಗಿರ್ತೀರಿ ಅಂತ ನಾನು ನೋಡ್ತೀನಿ. ಅಪ್ಪ ಅಪ್ಪ ಪರ್ಸು, ಇಷ್ಟು ದಿವಸ ಎಲ್ಲಿದ್ದೀಪ? ಯಾರೀ ಹೆಣ್ಮಗಳು? ಇಕ್ಕಿ ನಿನ್ನ ಸಸಿಯಪ್ಪ ಅಂದ್ರ ನಾನು ಏಂತೆ? ಪರ್ಸು, ನಿನ್ನ ಸಂಬಂಧ ಅಂತೇಳಿ ನಮ್ಮ ಕಲಬಳ್ಳಿಯಾಗ ಒಂದು ಕನ್ಯ ನೋಡಿಟ್ಟಿದ್ದೆ, ಅದನ್ನು ಬಿಟ್ಟುಕೊಟ್ಟು ಕೋನ ಗುರ್ತು ಇಲ್ಲದ ಈಕೆ ಮದುವೆಯಾಗಿ ಬಂದಿಯಲ್ಲ, ನಾಚಿಗೆ ಆಗೋದಿಲ್ಲ ನಾವು ನಿನಗ. ಹಲೋ, ಏನು ಮಾತಾಡಕತ್ತೀರಿ ನೀವು? ನಾ ಇವ್ರು ಹೆಂಡ್ತಿದ್ದೇನೆ, ಕೋನ ಗುರ್ತ ಇಲ್ಲ ಅಂತ ಹೇಳಕತ್ತೀರಲ್ಲ, ಗೊತ್ತಾಗಂಗಿಲ್ಲ ನಿಮ್ಗೆ, ತಾಳಿ ಕಟ್ಟಿಸ್ಕೊಂಬಂದೆ ನಾನು. ಗೊತ್ತಾಗೋದಿಲ್ಲವ ನನಗೆ? ಗೊತ್ತಾಗೋದಿಲ್ಲ, ವಯಸ್ಸಾದ್ಮೇಲೆ ಹಡದಪ್ಪನಂತನ ಅವ್ರಿಗೆ ಗೊತ್ತಿಲ್ಲ ಅಂದಾಗ ನಿಮ್ದು ಹೆಂಗೆ ನನಗೆ ಗೊತ್ತಾಗ್ಬೇಕು ಮಗಳ? ಅಪ್ಪ ಅಳದು ಕರೆದು ಮಾಡಕ್ಕೆ ಹೋಗ್ಬೇಡ, ಈಗಾರ ಬಿಡು, ಹೊಸದಾಗಿ ಮದುವೆಯಾಗಿ ಬಂದಿವಿ, ಆಶೀರ್ವಾದ ಮಾಡ. ಏನಂತ ಆಶೀರ್ವಾದ ಮಾಡ್ಲಿಪ್ಪ? ಹಡದಪ್ಪನ ಸುಖವಾಗಿ ಟೀ ಅಂತ ಆಶೀರ್ವಾದ ಮಾಡ್ಲೋ, ಅಥವಾ ಹಡದಪ್ಪನ ಮಾತು ಕೇಳಕ್ ಹತ್ತೀನಿ ಅಂತ ಆಶೀರ್ವಾದ ಮಾಡ್ಲೋ, ಏನಂತ ಆಶೀರ್ವಾದ ಮಾಡ್ಲಿ? ಪರ್ಸು, ನಾನು ನಿನ್ನ ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಏನಿದೆ ನಿಮ್ಮ ಅಣ್ಣ ಅತ್ತಿಯಮ್ಮ ನೋಡಿದ್ರ ಹಂಗ, ನಿಮ್ಮಪ್ಪ ನೋಡಿದ್ರ ಹಿಂಗ, ಹೆಂಗೀಗ ಮುಂದ್ ಜೀವನ? ತಾವೇರಿ ಹುಟ್ಟು ದೂರ ಹಡದಪ್ಪ ಅಂತ ಹೇಳಿ ಇಲ್ಲಿ ತಕ ಬಂದಿವಿ, ನಾ ಇಲ್ಲಿ ಜೀವನ ಮಾಡ್ತೇನೆ? ನಾ ಜೀವನ ಮಾಡುದು ಅಲ್ಲೇ. ಜೀವನ ಅಲ್ಲೇ ಮಾಡುದಿತ್ತಂದ್ರ ಇಲ್ಲಿಗೆ ಯಾಕೆ ಬಂದಿಪ್ಪ? ಯಾವ ಮಾರಿ ಇಟ್ಕೊಂಡು ಬಂದಿ? ಯಾವ ಮಾರಿ ಇಟ್ಕೊಂಡು ಬಂದಿ ಅಂದ್ರ, ನಾ ನಿನ್ನ ಮಗ ಅದೀನಿ, ನಿನ್ನ ಆಸ್ತಿಯೊಳಗೆ ನನಗೂ ಹಕ್ಕು ಐತಿ, ಅದಕ್ಕೆ ಬಂದಿನಿ. ಓಹೋ, ಮರ್ತ ಬಿಟ್ಟಿದ್ನಲ್ಲೋ, ಹಗಲು ರಾತ್ರಿ ಹಣ್ಣಾಗಿ ದುಡಿದು ಗಳಿಸಿಟ್ಟಿಯಲ್ಲ, ಅದನ್ನು ಕೇಳಾಕ ಬಂದಿ ಅನ್ನೋದನ್ನ ಮರ್ತ ಬಿಟ್ಟಿದ್ನಿಪ್ಪ, ವಯಸ್ಸಾತು. ಅಪ್ಪ ಹೆಂಡತಿ ಮುಂದೆ ನನಗೆ ಅಸಹ್ಯ ಮಾಡ್ತೇನೆ ಅಂದ್ರೆ ನೀನು ಆಸ್ತಿ ಅಣ್ಣ ಗಟ್ಟ ಕೊಡ್ಬೇಕಂತೇಳಿ ಏನು ತಲೆಯಾಗಿ ವಿಚಾರಿಟ್ಟಿಯನ? ಏನು ಹೇಳಕ್ ಬರೋದಿಲ್ರಿ, ನಿಮ್ಮ ವೈನಿ ನಿಮ್ಮ ಅಪ್ಪ ಅಂತೇಳಿನ ತುಂಬಿದ್ರು ತುಂಬ್ತಿರ್ಬೋದಲ್ಲ. ಬೇಡವ, ಹೊಸದಾಗಿ ಏನು ನಡೆಯಕ್ಕೆ ಬಂದಿದ್ದೆ, ವಿಷದ ಬೀಜ ಬಿತ್ತಾಕ ಹೋಗಬೇಡ. ಹಣದಪ್ಪನ್ನೇನೋ ಹೊರಗೆ ಹಾಕ್ಯಾರ, ಅಣ್ಣ ತಮ್ಮರ ಸುಖವಾಗಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಿದೇವ. ಅಪ್ಪ ಅದೆಲ್ಲ ಬಿಡು, ಇಲ್ಲಿ ಒಬ್ಬನ ಬಿದ್ದು ಯಾಕೆ ಸಾಯ್ತಿ? ಮನೆಗೆ ಬಾ, ವೈನಿ ಇಟ್ಟು ವಿಕಿ ಇಟ್ಟು ಕೈ ಕೈಗ ಮಾಡಿ ಹಾಕ್ತಾರ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಈಕಿ ಹೊರಗೆ ಹಾಕಿದ್ಲು ಆಕಿ ಮನೆಗೆ, ಆಕಿ ಹೊರಗೆ ಹಾಕಿದ್ಲು ಈಕಿ ಮನೆಗೆ ಅಂತೇಳಿ ಮನೆ ಮನೆ ಬಿಕ್ಕಿ ಬೇಡ್ಲೆ ನಾನು. ರೀ ಎಷ್ಟು ಸೊಕ್ಕ ಐತ್ರಿ ನಿಮ್ಮ ಅಪ್ಪಗ, ಇವ್ರೇನಾರ ನಮ್ಮ ಮನೆಗೆ ಬಂದ್ರ ನಾನು ಮಾಡಿ ಹಾಕಂಗಿಲ್ಲ ನೋಡ್ರಿ. ನೀನ್ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡವ, ನಾ ಏನ್ ನಿನ್ನ ಮನೆ ಹೊಚ್ಚಲ ಸಹಿತ ತುಳಿದಿಲ್ಲ, ಆದ್ರೆ ನಿನ್ನ ನಂಬಿ ನನ್ನ ಮಗ ನಿನಗ ತಾಳಿ ಕಟ್ಟ, ಅವನು ಉಪವಾಸ ಕೆಡಬೇಡವ, ಕೆಡಬೇಡ. ಎಲ್ಲಿ ನಾ ಜೀವನದಾಗ ಎಡವಿದ್ದೇನ? ಇರ್ಲಿ, ಅಪ್ಪನ ಮಾತು ಮೀರಿ ಈಕೆಗೆ ತಾಳಿ ಕಟ್ಟೇನೆ, ಸ್ವಲ್ಪ ಸಣ್ಣಾಗಿ ಬದುಕಬೇಕು. ಅಪ್ಪ ಅದು ಇಲ್ಲೇನು ಪುರಾಣಿ ಕಡೆ ನಿಂತೀರಿ ಇವ್ರ ಹತ್ರ, ನೋಡ್ರಿ ಹೋಗೋಣ ಬರ್ರಿ. ಹಿರಿಯರು ಮಾಡಿದ ಮದುವೆ ನೂರಾರು ವರ್ಷ ಗಟ್ಟಿಯಾಗಿ ಉಳಿತಿದ್ದ, ಎಡವಿದಿಲ್ಲ ಮಗನ ಎಡವಿದ್ದ.
ತಪ್ಪು ಮಾಡಿಬಿಟ್ಟು. ಅಷ್ಟು ಹಕ್ಕು ನನಗೂ ಐತಿ. ಅಕ್ಕಿ ಹೇಳಿದ್ರು ಏನು ತಪ್ಪಿಲ್ಲ ವೈನಿ, ಬಂದ್ ಬರೋಣ ಅಪ್ಪನ ಕೇಳಿ ಬಾ ಅಂದಿಲ್ಲ, ಕೇಳಿ ಬಂದಾಳು. ಈಗ ನಾ ಮನಿ ಕಾಲಿಟ್ಟಿಲ್ಲ ಹಿಂಗ ಬರ್ತು, ನಿನಗರ ಚಲೋ ಅನ್ಸುತ್ತಲ್ಲ. ಈಗ ನಿನಗ್ ಹೆಂಗ್ ತಾಳಿ ಕಟ್ ಕರ್ಕೊಂಡ್ ಬಂದಾರಲ್ಲ, ನನಗೂ ಹಂಗ ತಾಳಿ ಕಟ್ ಕರ್ಕೊಂಡ್ ಬಂದಾರ. ಅಕ್ಕಿ ಜೋಡಿ ಮಾತಾಡಿ ಏನು ಪ್ರಯೋಜನ ಇಲ್ಲ, ಅವ್ರ ಜೋಡಿನ ಮಾತಾಡೋಣ. ಅಕ್ಕಿ ಹಂಗದಲ್ಲ ಮತ್ತೆ ಏನು ಮಾಡೋದಿನ್ನ, ಅಕ್ಕಿ ಬಾಯಿ ಮಾಡ್ತಾ ನಾವು ಬಾಯಿ ಮಾಡ್ದಿರ್ತೈತೆ. ಅಕ್ಕಿ ಹೆಂಗ್ ಮಾತಾಡ್ತಾ ಗೊತ್ತೈತೆ, ದೊಡ್ಡವ್ರ ಅನ್ನಂಗಿಲ್ಲ ಸಣ್ಣವ್ರ ಅನ್ನಂಗಿಲ್ಲ, ಬಾಯಿಂಗ್ ಬಂದಂಗ ಮಾತಾಡ್ತಾಳ. ನೀರ ಏನು ಕಮ್ ಮಾಡಿ ನಿನ್ನಂಗ ಅಕ್ಕಿನು ಮನ್ಯಾಗ ನಮ್ಮ ಅಪ್ಪಗ ಒಂದ್ ರೊಟ್ಟಿ ಮಾಡಿ ಹಾಕುವುದು ಆಲಾರಕ್ಕ ಅವನ ರಟ್ಟಿ ಹಿಡಿದ ಹೊರ ನುಗ್ಸಿದೆ. ಇರ್ಲಂತೆ ನಮ್ಮ ಅಪ್ಪ ಯಾವುದೋ ಒಂದು ಆಶ್ರಮದಾಗ ಅಲ್ಲಿ ಕಸ ಹುಡುಗಿ ತನ್ನ ಜೀವನ ತಾನು ನಡ್ಸಾಕತ್ತಾನ. ನೀ ಸುದ್ದಿದ್ರ ಬರಕಿನ ಸುದ್ದಿಸಿದ್ಲಲ್ಲ ಮೊದಲ, ನೀ ಹಂಗದೇನೋ ತಿಳ್ಕೊ ರೀ. ನಮ್ ನಮ್ದ ಬ್ಯಾರೆ, ಈಕಿನ ಕಡೆ ನಾವ್ಯಾ ಕಾಣಿಸ್ಕೊಳನು ಗಂಡ ಅನವ ಅವನ. ಆಕಿಗೆ ಒಂದ್ ಮಾತು ಸರ್ದ್ ಕುಂದ್ರಣ್ಣಲ್ಗೇನ, ಅಂತದ್ರಾಗ ನಾನು ನೀನು ಮಾತಾಡಿ ಕೆಟ್ಟಾಗುನೇನ. ಹುಚ್ಚಿ, ಈಗೇನ್ರ ದೊಡ್ಡ ಮಾಡಕ್ ನಿತ್ಯ ಅಂದ್ರ ನಮ್ಮ ಮರ್ಯಾದಿ ನಾವ ತಕ್ಕೊಂಡಂಗ ಹೊಸ್ದಾಗ ನಡ್ಯಾಕ ಬಂದಾಳ. ಸ್ವಲ್ಪ ನಾವ ತಗ್ಗಿ ಬಗ್ಗೆ ನಡೀನ. ಆಕಿನ ಜೊತೆ ಮಾತಾಡೋ ಬದ್ಲಿ ಪರ್ಸನ್ ಜೊತೆ ಮಾತಾಡ್ಲ, ಪರ್ಸುವ ಅಪ್ಪ ಅನ್ನಲ್ಲ. ಇಷ್ಟು ದಿನ ನಾ ಹೇಳ್ದಂಗ ಅವ ಕೇಳ್ಕೊಂತ ಬಂದಾನ, ಈಗ ಅವ ಹೇಳ್ದಂಗ ನಾ ಕೇಳೇನ. ಸಾಕು ಬಾಯಿ ಮುಚ್ಚ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ. ಇಷ್ಟು ದಿನ ಮನ್ಯಾಗ ನಿನಗೆ ಹೇಳಾಕ ಕೇಳಾಕ ಯಾರೂ ಇದ್ದಿದ್ದಿಲ್ಲ, ಇದ್ದವ್ರನ್ನೆಲ್ಲ ಕಾಲ್ ಕಸ ಮಾಡ್ಕೊಂಡಿದ್ದಿ. ಆದ್ರ ಬಂದಾಳಲ್ಲ ಈಗ, ಆ ಏನಾರ ಕೇಳಾಕ ಹೋಗು, ನನ್ನಂಗ ನೀನು ನಡ್ಯಾಕ ಬಂದಕ್ಕಿನ ಅಂತೇಳಿ ಬಳ್ ಹಿಡಿದು ಮಾತಾಡ್ತಾಳ. ಅವಾಗ ಏನು ಮಾತಾಡ್ತಿ, ಸುಮ್ಮನ ದ್ವಾರದ ಮಾಡಕ್ಕೆ ಹೋಗಬೇಡ, ನಿನ್ನ ಮರ್ಯಾದಿ ನೀನ ತಕೋಬೇಕು ಹೋಗಬೇಡ. ಅಪ್ಪನ ಜೊತೆ ಮಾತಾಡ್ತೀನಿ, ಪರ್ಸನ್ ಜೊತೆ ಮಾತಾಡ್ತೀನಿ, ಏನ್ ಮಾಡ್ತಾರ ಮಾಡ್ತಾರ, ಸುಮ್ಮನೆ ಯಾಕೆ ಜಗಳ. ಪರ್ಸ ಜೋಡಿ ಮಾತಾಡೋಕ್ಕಿಂತ ಪೈಲ ಅಕ್ಕಿನ ಜೋಡಿನ ಮಾತಾಡ್ರಿ. ಮಾತ ಮನಿ ಕೆಡಿಸ್ತತ್ತ, ತೂತ ಒಲಿ ಕೆಡಿಸ್ತತ್ತ. ಏನ್ ಹೇಳೋದ ನಿಮ್ ಬಾಳೆಕ, ಇರೋದ ಒಂದು ಕಾಮನ್ ಜೀವನ, ಅದನ್ನ ಮುಂದೆ ಹಾಕೊಂಡು ಹೋಗೋಬಿಟ್ಟ. ನಿನ್ನ ಮನಸ್ಸಿ ಬಂದಂಗ ನೀ ಹೋಗು, ಅಕ್ಕಿ ಮನಸ್ಸಿ ಬಂದಂಗ ಅಕ್ಕಿ ಹೋಗ್ಕಳ. ಅಪ್ಪ ಮನ್ಯಾಗಿದ್ರೆ ಹಿಂಗ್ಯಾಕೆ ಹಾಕಿತ್ತು, ನಿಮ್ ನಿಮ್ ಜೊತೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಅಪ್ಪ ಬಂದಾಗ ಬಗೆಹರಿದ ಮಾತಾಡತ್ ಮಾತಾಡ್ತೇನೆ, ಮಿಕ್ಕಿದಕ್ಕೆ ಅಪ್ಪನ ತಂದು ಮನೆಯಾಗಿರ್ತೇನೆ. ಅವಾಗ್ರ ನಿಮ್ ಸೊಕ್ಕ ಮುರಿಲಿ ನಿಮ್ಮ ನಿಮ್ಮ ಒಂದು ಮಾತು ಏನ್ರ ಅಪ್ಪ ಬಂದಾಗ ತಿರುಗಿ ಮಾತಾಡಿದ್ರೆ ಮತ್ತ ಒದ್ದು ಹೊರಗೆ ಹಾಕ್ಬೇಕಾಕತಿ. ಸೊಕ್ಕು ಊಟ ಗಿಟ ಮಾಡೇನೆ, ಒಳಗೆ ಅಡಿಗೆ ಮನೆಗೆ ಅಡಿಗೆದು ಮಾಡಕ್ ಬರ್ಲವ. ಏನಿದು ಹಾದಿ ಮನೆ ಆಕೈತಿ, ನೂರೆಂಟು ಮಂದಿ ಅಡ್ಡಾಡ್ತಿರ್ತಾರ, ನೋಡಿದ್ರೆ ಏನ ಅನ್ನಕಿಲ್ಲ. ನನ್ ಗಂಡನ ನನ್ನೇನು ಕೇಳಂಗಿಲ್ಲ, ನೀನ್ ಯಾರ್ದ ಕೇಳಾಕ. ನಿನ್ನ ಗಂಡ ನಿನ್ನ ಕೇಳಲಿ ಬಿಡ್ಲಿ, ಆದ್ರ ಈ ಮನಿಗೆ ನಾ ಹಿರಿ ಮಗ ಅದೀನಿ, ಕೇಳು ಹಕ್ಕ ನನಗೈತಿ. ಮಾತಾಡು ಮಾತ ಸ್ವಲ್ಪ ಬಿಗಿತ್ ಹಿಡಿದು ಮಾತಾಡವ. ಈ ಮನಿಗೆ ನೀ ಹಿರಿ ಮಗ ಇರ್ಬೋದು, ಆದ್ರ ನನಗಲ್ಲ. ದೊಡ್ಡ ತಪ್ಪು, ಮನಿ ನಡ್ಯಾಕ ಬಂದಿ, ನನ್ನ ತಮ್ಮನ ಕೈ ಹಿಡಿದು ಮನಿ ನಡ್ಯಾಕ ಬಂದಿ ಅಂದ್ಬಿಡಕ ತಗ್ಗಿ ಬಗ್ಗೆ ಗಂಡ ಮನ್ಯಾಗ ನಡೀದು ಹೆಣ್ಣಿನ ರೀತಿ ನೀತಿ ಇರ್ತದ, ಅದನ್ನ ಮರ್ಯಾಕ ಹೋಗಲ್ಲ. ನನ್ನ ಹೆಂಡತಿನ ಇನ್ನತಕ ನನ್ನ ಮುಂದೆ ಮಾತಾಡಕ ಅಂಜಿ ಅಂಜಿ ಸಾಯ್ತಾಳ. ಅಂತದ್ರಾಗ ನೀನ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ, ಅಕ್ಕಿ ನಿನ್ ಹೆಂಡತಿ ಇರ್ಬೋದು ನಾನಲ್ಲ. ಪರ್ಸು ಮಾರಿ ನೋಡಿ ನಿನ್ ಹೊಳ ಕರ್ಕೊಂಡ್ರ ನಿಂದ ನೀನು ನಡ್ಸಿಯಲ್ಲ. ಹೊಸ್ತಾಗಿ ನಡ್ಯಾಕ ಬಂದಾಗ ಈ ಮನೆ ಕಾಲ್ ಇಡ್ತಿಲ್ಲ ನೀನ್, ಒಂದು ಈ ಮನೆ ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು. ಏನ
ಈ ಮನೆ ನಾ ಇರಬೇಕು ನೀ ಇರಬೇಕಾ? ಈ ಮನೆ ನಿಮ್ಮ ಅಪ್ಪಂದಲ್ಲ, ಈ ಮನೆ ನಿಮ್ಮ ಅಪ್ಪನೂ ಅಲ್ಲ. ಈ ಮಾತು ಯಾರು ಬಂದು ಮಾತಾಡಿದ್ರೆ ದಂಡಿಗೆ ಹತ್ತದಿಲ್ಲ, ಇದನ್ನ ಅವ್ರ ಮುಂದೆ ಮಾತಾಡ್ತಾರೆ. ಇಷ್ಟು ದಿನ ಈ ಮನೆಯೊಳಗೆ ನಿಮ್ಮ ಆಟ ನಡೆದಿರ್ಬೋದು, ಇನ್ಮೇಲೆ ನಂದಾಟ. ಅವರ ಆರಾಮದಿರಲಿಲ್ಲ ಹಿಂಗದೇನು ನೋಡುವ, ಆರಾಮ ಆರಾಮ ಅನ್ಕೊಂತ ನಾ ಹೋಗುದು ಒಂದಿನ. ಪರ್ಸು ಶಾನೆ ಶಾನಣ್ಣನ ಹುಚ್ಚಿರ್ದಾಗದನ ಮಾಡಿದ ಮದುವೆ ಹೇಳಿ ಕೇಳಿ ಮಾಡ್ಕೊಂಡಿದ್ರ ಬಾ ಚಲೋ ಇರ್ತಿತ್ತು. ಯಾರನ್ನ ಯಾರು ಕೇಳುದುವ, ಯಾರು ನನ್ನ ಮಾತು ಕೇಳ್ತಾರ ಅಂತ ಹೇಳಿ ನಿಮಗೆಲ್ಲ ಬುದ್ಧಿ ಹೇಳಕ್ಕಾಕತ್ತಿ? ಮಾವ ನೀವೆಲ್ಲ ಇಲ್ಲಿ ಜಂಜಾಟ ಬಿಟ್ಟು ಆರಾಮ್ ತಣ್ಣಗದಿರಿ, ನಮಗಲ್ಲಿ ಮನೆ ಕಿರಿಕಿರಿ ಹತ್ತೈತಿ. ಅಂದ್ರೆ ಏನವ ನಿನ್ನ ಮಾತಿನ ಅರ್ಥ? ಆಕಿ ಬರಾನ ನಿನ್ನ ಆಟ ನಡಿವಲ್ದನ ಹಂಗಂತಳ್ರಿ? ಮನೆಗೆ ಏನ ತನಕ ದಗದ ಹೇಳಿದ್ರ ಬರೀ ಸಿಟಿ ಸಿಟಿಗ ಮಾಡ್ತಾಳ. ಆಕಿದಾರಿ ಏನ್ ತಪ್ಪಾಯ್ತವ? ನಿನ್ನಂಗ ಅಲ್ಲ ಆಕಿನು, ನೀನಾರ ಯಾರ ಮಾತು ಕೇಳಿದಿ? ಮಾವರ ನೀವೆಲ್ಲ ನನ್ನ ಮೇಲೆ ಹಾಕಕ್ ಹೋಗ್ಬೇಡ್ರಿ, ಪರ್ಸುಗ ತಟಗ ಬುದ್ಧಿ ಹೇಳ್ರಿ, ಇಲ್ಲಾಂದ್ರೆ ಬೇರೆ ಯಾರ ಮನಿ ಮಾಡ್ಕೊ ಅಂತ ಹೇಳ್ರಿ. ಹುಚ್ಚು ಬಂದ ಮಹಾ ಹುಚ್ಚು. ಯವ್ವ ನಾನು ಆ ಮನಿ ಮಾಡಕ್ಕ, ನನಗ ಆ ಮನ್ಯಾಗ ಇರಾಕ ಋಣ ಇಲ್ಲ ಅಂದ್ಮ್ಯಾಲ ನೀವ್ಯಾಕ್ ಕಿತ್ತಾಡಿ ಸಾಯ್ತೀರಿ? ನಾವೇನು ಕಿತ್ತಾಡಕ್ ಹತ್ತಿಲ್ರಿ, ನೀವ ತಟಗ ಮನಿ ಬಂದು ಯಾರಿಗೇನ್ ಬರ್ತಂತೇಳಿ ಭಾಗ ಮಾಡ್ಕೊಡ್ಬಾರಿ. ನೀ ಹೆಂಗದಿರಿ ಮಾವಾರ ಅಂತ ನನ್ ವಿಚಾರ ಮಾಡಕ್ ಬಂದಿಲ್ಲ ಕಾಣ್ತತಿ, ನಿನ್ನ ಸುಖಕ್ಕಾಗಿ ನನ್ನ ಹತ್ರ ಬಂದಿಯಲ್ಲ. ಬರಬೇಕಲ್ರಿ ಮಾವರ, ನನ್ ಗಂಡ ನನ್ನ ಮಾತು ಕೇಳ್ತಿದ್ರ ನಾಯಕ್ ಇಲ್ಲಿ ಓಡ್ಬರ್ತಿದ್ದೆ. ಬಪ್ಪರೇ ಮಗಳ ಸುವರ್ಣವ, ಸದಾಶಿವಗ ನನಗೆ ಬಂದು ಗಟ್ಟಿಯಾದ ಅಂತ ಹೇಳ ನಾವೆಲ್ಲ ತಿಳಿತೇವೆ. ಬರಾಕ ಹೇಳ್ತೀನ್ರಿ, ನೀವು ತಟಿಗೆ ಮನೆಗೆ ಬಂದು ಇದು ಕಿರಿಕಿರಿನ ಬಯಲು ಮಾಡ್ರಿ. ಶಿಟ್ಯಾನಕ್ಕೆ ಕಂಡಪ್ಟಿ ಸಾಲಿ ಕಲ್ತಕ್ಕೆ ಎಲ್ಲ ತಿಳಿದಕ್ಕೆ ಏನೋ ನಮ್ಮ ತಮ್ಮನ ಕೈ ಹಿಡಿದು ಬಂದು ಮನೆಗೆ ಹೊಂದ್ಕೊರುವ. ಹಿಂಗೆ ಮನ್ಯಾಗ ಕಿರಿಕಿರಿ ಹಚ್ಚೋದು ಚಲೋ ಅಲ್ಲ, ಯಾಕಂದ್ರೆ ಇದು ಹಳ್ಳಿ ಐತಿ, ಸಿಟಿ ಅಲ್ಲ. ಸಿಟಿಯಾಗ ಒಬ್ರು ಇಬ್ರು ಬಾಳೆ ಮಾಡ್ತೀರಿ, ಆದ್ರೆ ಹಳ್ಳಿಯಾಗ ಕೂಡಿ ಬಂದು ಮಣಿತನ ಇರ್ತೈತಿ. ಒಡೆದು ಬಾಡೋದು ಬ್ಯಾಡವ. ಯಾಕ್ರಿ ಮಾವ ಅಲ್ಲ, ಯಾಕ ನಿಮ್ ಮಾತು ಬದಲಾಗೈತಿ? ಬದಲಾಗಬೇಕು, ಒಬ್ಬರ ಸಣ್ಣಾಗಿ ಒಬ್ಬರ ಸರ್ಕೋಬೇಕ, ಇಲ್ಲ ಅಂದ್ರ ದಿನ ಹೊತ್ಕೊಂಡ್ರ ಮನ್ಯಾಗ ಇದ್ರ ಬದ್ರ ಜಗಳಾಡ್ದಾಕೈತಿ. ನಿನಗೆ ಹೆಂಗ್ ಬೇಕಲ್ಲ, ಮನ್ಯಾಗ ಹಂಗ ಅನುಕೂಲ ಇಲ್ಲ ಇರು, ಆದ್ರ ತಡ ತಡ ಬಾಯಿ ಮಾಡಕ್ ಹೋಗ್ಬೇಡ. ನಿನ್ ಗಂಡದಾನ ಕಿಮ್ಮತ್ ಕೊಡುವ, ನಿಮ್ಮ ಮೈನಿ ಅದಳ ನಿಮ್ಕಿ ದೊಡ್ಡಕ್ಕೆ ಸ್ವಲ್ಪ ಯಾರಿ ಹೆಂಗ ತಗ್ಗಿ ಬಗ್ಗಿ ನಡಿಬೇಕು ಹಂಗ ನಡಿವ. ಮಾವ ಯಾರ ಜೊತೆ ಮಾತಾಡಕತ್ತೀರಿ ಅಂದ ನೆನಪಿಟ್ಕೊಂಡ್ ಮಾತಾಡಿ, ನಮ್ಮಪ್ಪ ನಮ್ಮವನ ನಾ ಹೇಳ್ದಂಗ್ ಕೇಳ್ತಾರ, ಅಂತದೊಳಗ ನಿಮ್ಮಂತ ಬಿಗ್ನಾಸ್ಗಳು ಹೇಳ್ದಂಗ್ ನಾ ಕೇಳ್ಬೇಕ? ನನ್ ಕಿಮ್ಮತ್ ಏನೈತಿ ಗೊತ್ತೈತಿ ನಿಮ್ಗ? ನಾ ನಿಮಗ್ ಕಿಮ್ಮತ್ ಕೊಡ್ಬೇಕ? ಬಾಯಿ ಮಾತ್ಲಿ ಹೇಳಿದ್ರ ತಿಳ್ಕೊತ್ತೆ ಅಂತೇಳಿ ಬಾಯಿ ಮಾತ್ಲಿ ಹೇಳಕತ್ತೀನಿ. ಇದ ಮಾತ ಇದ ನೀ ಹಿಂಗ ನಡ್ಸಾಕ ಚಂದ್ರ ಮುಂದಿನ ಪರಿಣಾಮ ಬೇರೆ ಆಕೈತಿ. ನಾಲಿಗೆ ಸ್ವಲ್ಪ ಬಿಗಿತಿರ್ಲಿ. ನೀ ಹೇಳ್ದಂಗ ನಿನ್ ಹೆಂಡ್ ಕೇಳ್ತಿರ್ಬೋದು, ನಿಮ್ ತಮ್ಮ ಕೇಳ್ತಿರ್ಬೋದು, ನಾ ಕೇಳಿ ಕೋಟ್ಯಾಧೀಶನ್ ಮಗಳೇನ? ಯಾರ ಮುಂದೆ ಮಾತಾಡಕತ್ತಿ? ಅಣ್ಣ ಅದಾನವ, ಅವನ ಮುಂದೆ ಹೆಂಗ್ ಮಾತಾಡೋದು ಗೊತ್ತಾಗಲ್ಲ. ಆಕಿ ಮಾತಾಡಿದ್ದ ಬರಬ್ರೇನ ಐತಪ್ಪ, ಕೋಟ್ಯಾಧೀಶರ ಮಗಳ. ಆಕಿನ ಬಣ್ಣಕ್ಕ ಆಕಿನ ಮಾರಿಗೆ ಮಳ್ಳಾಗಿ ಹೇಳಾರ ಕೇಳಾರ ತಾಳಿ ಕಟ್ಟಿ ಬಂದಿ. ನೀ ಅನ್ಸೋಳ್ದಲ್ದ ನಾವು ಅನಿಸ್ಕೋಬೇಕಲ್ಪ. ಬರ್ಸು ಚಲೋ ಆತು, ನಿನ್ನ ಸಾಲಿ ಕೆಲ್ಸಿದ್ದು ಭಾಳ ಅಂದ್ರ ಭಾಳ ಚಲೋ ಆತು. ಇಂಥವಕ್ಕ ಹಿಂಗ ಮಾತಾಡಿದ್ರ ನಮ್ಮ ಹಾದಿ ಒಳಗೆ ಬರ್ತಾರ ಅವ್ರು, ನಿಮ್ಗೆ ಗೊತ್ತಾಗಿಲ್ಲ ನೀವು ಸುಮ್ಮನೆ. ಕಾವೇರಿ ನೀ ಅನ್ಕೊಂಡಂಗೆ ಇದು ಸಿಟಿ ಅಲ್ಲ, ಹಳ್ಳಿ ಐತಿ. ಹಳ್ಳಿ ಒಳಗೆ ಮರ್ಯಾದೆಗೆ ಭಾಳ ಅಂಜುತ್ತಾರ. ಮರ್ಯಾದಿನ ಅಂಜಿಸಿ ಬದುಕ್ತೇನೆ ಈ ಹಳ್ಳಿ ಒಳಗೆ. ಈಗ ನಿನಗೇನಾಗೈತಿ, ಎದಕ್ಕೆ ಇಷ್ಟು ಕಿರಿಕಿರಿ ಹಚ್ಚಾಕತ್ತೀನಿ?
ಮನೆಗೆ ಬರತ್ತಿನ ಒಳ್ಳೆ ಕರ್ಕೊಂಡಿದ್ರ ನಾ ಏನು ಅಂತಿರ್ಲಿಲ್ಲ ಅವ್ರಿಗೆ, ಮರ್ಯಾದಿನ ಕೊಡ್ತಿದ್ದೆ. ಅವ್ರ ಹೆಂಗ್ ನನ್ನ ಹೊರ ಕಳ್ಸಿದ್ರಲ್ಲ, ಒಂದ್ ಹಾಕಿರ್ಬೇಕೆ ಇಲ್ಲ ನಾ ಇರ್ಬೇಕಿ ಮನೆ ಒಳಗೆ. ಏನಾತ ದಿನ ಹೊತ್ತೊಂಟ್ರೆ ತಿರುಕಿರಿ, ಅಪ್ಪನ ಮುಂದೆ ಮಾಡಿ ಎರಡು ಮಣಿ ಮಾಡಿ. ನೀ ನಿಮ್ಮ ಅಣ್ಣ ವೈ ನೀನ್ ಹೋಗ್ಲಿ ಅಂತ ಬಿಟ್ರನ ನಾ ಬಿಡಂಗಿಲ್ಲ. ಅಪ್ಪ ಯಾಕ ಸುವರ್ಣ ಮುಂದ ಬಂದ್ ಭೇಟಿಯಾಗಿ ಅಂತ ಏನಪ್ಪ ಮತ್ತ? ನಂದೇನಪ್ಪ, ನಾ ಆರಾಮ ಅದೇನು? ನಿಮ್ದೇನು ಮನ್ಯಾಗ ಕಿರಿಕಿರಿ ನಡೆದತ್ತಂತಲ್ಲ. ಕಿರಿಕಿರಿ ಅನ್ನಕ್ಕೆ ಏನಿಲ್ಲಪ್ಪ, ಮನ್ಯಾಗ ಹೆಣ್ಮಕ್ಳು ಸುಮ್ ಕುಂದ್ರಲ್ ನೋಡು, ಈಕಿ ಆಕಿಗೆ ಅನ್ನೋದತ್ತ, ಆಕಿ ಈಕಿ ಅನ್ನೋದತ್ತ, ಸುಮ್ಮನೆ ಹಿಂಗಾಗನ ಜಗಳ ದೊಡ್ಡದಾಗತ್ತದ. ಆ ಪರ್ಸನು ಹೇಳಿದ್ ತಿಳ್ಕೊಳ್ಳೋದಿಲ್ಲ, ಅವನು ಹೆಂಡತಿ ಕದೇನ ಆಗಾಕತ್ತಾನ, ಈಕಿ ತೀರಾ ಬಾಯಿ ಮಾಡಾಕತ್ತಾಳ. ಏನ್ ಯಾರು ಅಂಬಿಸೋದೋ ಯಾರು ಬಿಡೋದೋ ಒಟ್ಟ ಗೊತ್ತಾಗಲಾಗೈತಿ. ಹಿಂಗ ಹೊಂಟ್ರ ಎತ್ತು ಏರಿಗೇಳಿತು, ಕೋಣ ಕೆರಿಗೇಳಿತು ಅನ್ನೋ ಹಂಗ ಹಿಂಗ ನಿಮ್ ಬಾಳೆ ನಿಮ್ ಬಾಳೆ ಏನ್ ಶುದ್ಧ ಆಗುದಿಲ್ಲಪ್ಪ. ಯಪ್ಪ ಎಲ್ಲ ಶುದ್ಧ ಐತಲ್ಲ, ಇವ ಒಬ್ಬಿನ ಮಾತು ಕೇಳಿ ಸುಮ್ ತನ್ ಪೂರ್ತಿ ತನ್ ಸಾಲಿ ಕಲ್ತಿದ್ರೆ ಏನ್ ಹಾಕಿತ್ತು? ಸಾಲ ಸೂಲ ಮಾಡಿ ಸಾಲಿ ಕಲ್ಸೈತಿ, ಅದ ಸಾಲ ನಾನು ಹೆಗಲ ಮ್ಯಾಗೇರೈತಿ. ಅದು ಮಾಡೋದು ಬಿಟ್ಟು ಆಕಿ ಯಾವ್ಯಾಕೆ ನಮ್ಮ ಮದುವೆ ಬಂದನು ಹಾಕಿರೋ ಸಂಬಾಯ್ತು ಹುಡುಗಿ. ಏನ್ ಮಾತಾಡಿದ್ರೆ ಸಿಟಕ್ ಸಿಟಕ್ ಮಾಡ್ತಾಳ, ಕಾಲ ಇಡೋದು ಇಟ್ಟಾಳ, ಮನ್ಯಾಗ ನೆಮ್ಮದಿ ಅನ್ನೋದ ಇಲ್ಲ ನಂಗೈತಪ್ಪ. ಪರಿಶೀಗ ಯಾಕೆ ಬೇಕಿಯೋ, ನೀ ಹೆಂಗ ನಿನ್ ಹೆಂಡತಿ ಮಾತ್ ಕೇಳಾಕ ಹತ್ತಿಯೋ ಹಂಗ ಅವನು ತನ್ನ ಹೆಂಡತಿ ಮಾತ್ ಕೇಳಾಕ ಹತ್ತಾನ, ಇದ್ರಾಗ ಏನ್ ತಪ್ಪೈತಿ? ಎಂತೂ ನಿನ್ನ ಆತ್ಮ ಅಂತೂ ಪರಮಾತ್ಮ. ಅಪ್ಪ ನನ್ ಜೋನ್ ಹೋಗೈತಿ, ಯಾರಿಲ್ಲ ಅಂದಾರ ಮನ್ಯಾಗ ಒಂದ್ ರೊಟ್ಟಿ ಹೆಚ್ಚಿಗೆ ಮಾಡೋದು ಅಲ್ಲಾರಕ ನಿನ್ ಮನಿ ಬಿಟ್ಟು ಹೊರಗೆ ಹಾಕೋದಾಗೈತಿ. ಈಗ ಮನ್ಯಾಗ ಬಾಳ ಕಿರಿಕಿರಿ ಹಚ್ಚಾರ, ಮನಿ ಬಾ, ನೀ ಮನಿ ಕಾಲ್ ಇಟ್ಟಂದ್ರ ಬಾಳೆ ಶುದ್ಧ ಆಕದ, ಇಲ್ಲ ಅಂದ್ರ ಇದ ಹೊಡಿ ಬಡಿ ಜಗಳ ಇದ ಆಕದ ನೋಡ. ನಾನು ಮನೆಗೆ ಹೋಗ್ಲಿಕ್ಕಂದ್ರ ಊರಾಗ ನನ್ನ ಮಕ್ಕಳು ಮರ್ಯಾದಿ ನಾನು ತಿಳ್ಕೊಂಡ, ಊರಿಗೆ ಹೋಗಿ ನನ್ನ ಮಕ್ಕಳು ಬಾಳೆ ಶುದ್ಧ. ಏನ್ ವಿಚಾರ ಮಾಡಕ್ ಹೋಗ್ಬೇಡ, ಎಲ್ಲ ಹಾದಿ ಬಂದಾರ ಹೊಂದ್ಕೋತಾರ, ಒಂದ್ ರೊಟ್ಟಿ ಮಾಡಾಕ್ತಾರ ಅಲ್ಲೇ ರಾಕೈತಿ ಬಾ, ಯಾಕಂದ್ರ ಅವ್ರಿಗೆ ಬುದ್ಧಿ ಬೇಟಾಗ್ಯದಪ್ಪ. ಈಗ ನಾನು ಒಂದ್ ರೊಟ್ಟಿ ಸಂಬಂಧ ಆ ಮನೆ ಕಾಲಿಡಾಕತ್ತಿಲ್ಲಪ್ಪ, ನನಗ ಆಶ್ರಯ ಆಸರಾಗೈತಪ್ಪ, ಇಲ್ಲೇ ನೆಮ್ಮದಿಂದ ಇರ್ತೀಯಪ್ಪ. ನಿಂದೆಲ್ಲ ವಿಚಾರ ಮಾಡಾಕತ್ರ ನಿನ್ ವಯಸ್ಸಿಗೆ ನಮ್ ಬಾಳೆ ಹೆಂಗಂತೇಳಿ ನಮಗೂ ಈಗ ಚಿಂತೆ ಕಾಡಾಕತ್ತ. ಬಾರಪ್ಪ ಅವ್ರವ್ರ ಏನ್ ಯಾಕೆ ಹೋಗಲಕ್ಕ, ಅದು ನಿನ್ನ ಮನಿ ಐತಿ, ಮನಿ ಮಾಲಕ್ ನೀ ಐತಿ, ನನ್ನ ಮಾರಿದ್ರೆ ನೋಡಿ ಆ ಮನ್ಯಾಗ ಇರಾಕತಿ. ಬಾ ಈಗ ನೀ ಬಂದಂದ್ರ ಬಾಳೆ ಬಂಗಾರ ಆಕೈತಿ, ಇಲ್ಲ ಅಂದ್ರ ಬರ್ತೇನಪ್ಪ ಬರ್ತೇನೆ. ನನ್ನ ಸಂಬಂಧ ಆಗ್ಲಿಕ್ಕಂದ್ರೂ ಹಡದ ಕಳ್ಳ ಐತಾರಪ್ಪ, ಅದಕ್ಕೆ ನಾನು ಬರ್ತೇನೆ. ಆಯ್ತಪ್ಪ ಅಂಗಿ ಹಾಕೊಂಡು ಬಂದ್ಬಿಡು ಆ ಕಡೆ ಊರಾಗ, ಮರಿಬೇಡ ಮತ್ತ ಬರ್ತೇನೆ ಹೋಗ್ತಾ. ಅರ್ಥ ಆಗಾಕತ್ತ ಅರ್ಥ ಆಗಾಕತ್ತ, ನಿನಗೊಂದು ಮನಿ ನಿನಗೊಂದು ಮನಿ ಆಸ್ತಿಯೊಳಗೆ ಭಾಗ ಬೇಕಾಗೈತಿ, ಅದಕ್ಕೆ ಸ್ವಸ್ತ್ಯಾರು ಮಕ್ಕಳು ಮ್ಯಾಗ ಮ್ಯಾಗ ಬರಾಕತ್ತಿ, ಅರ್ಥ ಆಗಾಕತ್ತ. ಸದಾಶಿವ ತೋರಣವ ಮನಿಗೆ ಬಂದಾಗ ಮಾವಾರ ಒಳಗ ಬರಿ ಅಂತ ಕರಿಯಾಕ ನೀನ ರಜೆ ಅಲ್ವಾ, ಇಷ್ಟಾಗಿ ನಡೆಯಕ್ ಬಂದಾಗಿ ಅದ್ರಾಗ ಏನೈತ್ರಿ ಮಾವರ, ನಿಮ್ ಮನಿ ನಿಮ್ ಮಾತು, ಒಳಗ್ ಬಂದ್ ಕರೆದ್ರಾಗ ಏನೈತ್ರಿ, ಈಗ ನಡ್ಯಾಕ್ ಬಂದೇಕ್ರಿ. ನಾನ ಪಾಸ್ ಮಾಡಿ ತಂದ ಸೊಸಿನ ನನಗಾಗ್ಲಿಲ್ಲ, ಮಾವರ ಈಕಿನ ಸಂಬಂಧ ನಿಮಗ್ ಮನಿ ಬಾ ಅಂತ ಹೇಳಿದ್ ಹೊಟ್ಟೆ ಜಗಳ ತೆಗಿತಾಳ, ಬರೀ ಕಿರಿಕಿರಿ ಮಾಡ್ತಾಳ. ಮಾವರ ನಾ ಏನ ಕಿರಿಕಿರಿ ಮಾಡ್ತೀನಿ, ಆದ್ರೆ ಈಕಿ ಹೆಂಗ ಹಿರಿಯ ಮನುಷ್ಯರನ್ನ ಹೊರಗ್ ಹಾಕಿಲ್ರಿ. ಬಹಳ ದಿವಸದ ಮೇಲೆ ಮನಿಗೆ ಬಂದೀನಿ, ಒಳಗ್ ಕರೆದು ಉಪಚಾರ ಮಾಡ್ತೀರಿ ಅಂತ ನಾ ತಿಳ್ಕೊಂಡಿದ್ದೆ, ಆದ್ರೆ ಬಾಗಲು ಮುಂದ ಶುರು ಮಾಡಿರಲ್ವಾ. ಇನ್ ಮುಂದೆ ಕೇಳಕ್ ಹೇಳಕ್ ನಾ ಇರ್ತೀನಿ, ಈಕಿ ಹೆಂಗ ನಿಮ್ನ ಹೊರಗ್ ಹಾಕಂಗಿಲ್ಲ, ಬರೀ ಒಳಗ. ಈ ಮನಿ
ಎಂದೋ ನನ್ನ ಪಾಲಿಗೆ ಸತ್ತು ಹೋಗೈತಿವ. ಸುವರ್ಣವ, ನನಗ್ಯಾಕೆ ಬಾಂದಿ? ಏನು ಕೆಲಸ ಇತ್ತು ನನ್ನಿಂದ? ಅಕ್ಕಿ ಹೇಳೋದ್ರಾಗ ಏನೈತ್ರಿ ಮಾವರ, ಎಲ್ಲಾರು ಸೇರಿ ಒಂದ ಮನೆಯಾಗ ಇರಕ್ ಆಗಂಗಿಲ್ರಿ. ಅವ್ರಿಗೆ ಬೇರೆ ಮನೆ, ನಮಗ್ ಬೇರೆ ಮನೆ ಮಾಡ್ಕೊಡ್ರಿ. ಈಕೆ ಅನ್ನಂಗ ಆಗ್ಬಿಡ್ರಿ ಮಾವರ, ಸುಮ್ಮನೆ ಯಾಕೆ ಮನೆ ಕಿರಿಕಿರಿ, ಭಾಗ ಮಾಡ್ಬಿಡ್ರಿ. ನಾ ಮನಸ್ಸು ಮಾಡಿದ್ರ ಈ ಮನೆ ಕಿಲಿ ಹಾಕಿ ನಿಮ್ಮೆಲ್ಲಾರನ್ನು ಹೊರಗೆ ಹಾಕಬಹುದು. ಏನಾಗೈತಿ ನಿಮಗೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಾಕ, ಯಾಕೆ ಕಿರಿಕಿರಿ ಮಾಡ್ಕೊಳಕತ್ತೀರಿ? ಮಾವರ, ಈ ಮನೆ ಕಿಲಿ ಹಾಕಿ ಹೊರಗೆ ಹಾಕಂಗಿದ್ರ ಹಾಕ್ರಿ, ಆದ್ರೆ ನೀವ್ ಯಾಕೆ ಹೊರಗೆ ಅದಿರಿ? ಬರ್ರಿ ನಮ್ ಜೊತೆ ಇರ್ಬರಿ, ನಾ ನಿಮಗ್ ಮಾಡಿ ಹಾಕ್ತೀನಿ. ಬಹಳ ಸಂತೋಷ, ಬಹಳ ಸಂತೋಷ. ಚೀಟಿಯಾಗಿದ್ದ ಹುಡುಗಿ ನಮಗ್ ಹೊಂದ್ಕೊಂತಾಳೆ ಇಲ್ಲೋ ಅಂತ ತಿಳ್ಕೊಂಡಿದ್ದೆ. ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದ ಆಗ್ತದೆ, ಬಹಳ ಆನಂದ. ನಿನ್ನ ಮನೆಯೊಳಗೆ ಕರ್ಕೊಳ್ಳೋದು ನನ್ನ ಕಳ್ಳ ಕರೆಗೆ ಅಲ್ಲ, ನಿಮ್ಮ ಮನೆಯ ಆಸ್ತಿ ಎಲ್ಲ ನನ್ನ ಗಂಡನ ಹೆಸರಲ್ಲೇ ಆಗಲಿ. ಮಾವರ, ನೀವೇನು ಚಿಂತೆ ಮಾಡಬೇಡ್ರಿ, ನಾ ಏನು ಇವ್ರಂಗ ನಿಮ್ಮನ್ನ ಹೊರಗೆ ಹಾಕಂಗಿಲ್ಲ, ಬರಿ ಒಳಗೆ. ಯಾವಾಗಲೂ ಸಿಟಿ ಸಿಟಿ ಮಾಡೋಕ್ಕೆ ಇವತ್ತೇನು ಮಾವನ ಜೋಡಿ ಚೆನ್ನಾಗಿ ಮಾತಾಡಿ ಹೊಳಗೆ ಕರ್ಕೊಂಡು ಹೋಗಲ್ಲ. ಪರ್ಸು, ನಿನ್ನೆ ಯಾವಾಗ ಹೋದ್ರೆ ಸಿಟಿ ಸಿಟಿಗೆ ಮಾಡೋಕ್ಕೆ, ಇವತ್ತು ನೋಡಿದ್ರೆ ಮಾವನ ಜೋಡಿ ಚೆನ್ನಾಗಿ ಮಾತಾಡಿ ಒಳಗೆ ಕರ್ಕೊಂಡು ಹೋದ್ನ? ನೀ ಏನು ವೈನಿ, ಸಿಟಿಕ್ ಸಿಟಿಕ್ ಮಾಡಿದ್ರೆ ಯಾಕೆ ಸಿಟಿಕ್ ಮಾಡ್ತಾ ಅಂತಿ, ಜೀವ ಮಾಡಿದ್ರೆ ಯಾಕೆ ಜೀವ ಮಾಡ್ತಾ ಅಂತಿ, ಈ ಮನೆಯಾಗ ಇರು ನಾ ಬೇಡ. ಈ ಮನೆಗೆ ಏನಿರ್ತೀಯಪ್ಪ, ಆದಷ್ಟು ಲಗುನ ಮನೆ ಬೇರೆ ಆಗೋದು ಮಾತಾಡಕತ್ತಾಳೆ. ಮತ್ತೆ ಹಿಂಗೆ ಮನೆ ಕಿರಿಕಿರಿ ಆಗೋಣ, ಬೇರೆ ಆಗೋದು ಹಾಕೈತಿ. ಬೇರೆ ಆಗೋದು ಹೆಂಗ ಇರಲಿ, ಆದ್ರೆ ನೀ ಇಷ್ಟು ಲಗುನ ಹಿಂಗೆ ಬದಲಕ್ಕೆ ಅಂತೇಳಿ ನಾ ಏನು ಅನ್ಕೊಂಡಿರ್ಲಿಲ್ಲ. ವೈಣಿ, ನಿಮ್ಮ ಬುದ್ಧಿನ ಇಷ್ಟೇನ, ಯಾವಾಗ ನೋಡಿದ್ರು ಇನ್ನೊಬ್ಬರ ಮ್ಯಾಗ ತಪ್ಪು ವರ್ಷ ಮಾತಾಡ್ತೀರಿ. ಹೌದಪ್ಪ, ನಿಮ್ಮ ಕಣ್ಣಿಗೆ ನಾವು ಹಂಗೆ ಕಾಣಕತ್ತೀವಿ. ಮಾವ ಮನೆಗೆ ಬಂದನ, ಎಷ್ಟು ದಿನ ಮಾಡಾಕ್ತೀರಂತೇಳಿ ನಾವು ನೋಡ್ತೀವಿ. ಎಷ್ಟು ದಿನ ಮಾಡಾಕ್ತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನದೊಳಗೆ ಆಸ್ತಿ ಭರಿಸ್ಕೊಳ್ತೇವೆ ಅನ್ನೋದು ಮುಖ್ಯ. ಆಸ್ತಿ ಭರಿಸ್ಕೊಳ್ಳೋದ? ಕನಸು ಮನಸ್ಸಿನಾಗೂ ಆಗೋದಿಲ್ವಾ? ಅಪ್ಪದನವ, ಅವನ ತಲೆ ತುಂಬ ಇಂಥದ್ದಾಗದ ಮಾಡಕ್ಕೆ ಹೋಗ್ಬೇಡ ನೀನು. ಇವತ್ತಲ್ದ ನಾಳೆ ಬೇರೆ ಆಗೋದೇ ಐತಿ, ನಮ್ಮ ಹೆಸರಲ್ಲಿ ಎಷ್ಟು ಆಸ್ತಿ ಬರ್ತಾ ಕೇಳ್ರಲ್ಲ. ಸುಮ್ ಕುಂದ್ರ, ಅವತ್ತು ಅಪ್ಪಗೆ ಒಂದು ರೊಟ್ಟಿ ಮಾಡಿ ಹಾಕಿದೆ ಅಂದ್ರೆ ಇವತ್ತು ಆಸ್ತಿ ಭಾಗ ಕೇಳೋಕ್ವಾಳಿ ನಮಗ್ಯಾಕೆ ಬರ್ತಿತ್ತ? ನಿನ್ನ ಮಾತು ಕೇಳಿ ಕೇಳಿ ಇವತ್ತು ಅವರು ಕೇಳಂಗಾಗ್ಬಿಟ್ಟೈತಿ. ಮೊದಲು ಹಿರಿ ಸುಶಿಯಾಗಿ ನೀ ಸುದ್ದ ಮನೆಯಾಗಿದ್ದೆ ಅಂದ್ರೆ ಇವತ್ತು ಯಾಕೆ ಅವ್ರು ಹಿಂಗೆ ಕಿರಿಕಿರಿ ಮಾಡ್ತಿದ್ರು, ಇವತ್ತು ಯಾಕೆ ಅವ್ರು ಹಿಂಗೆ ಬಳ್ಳಿಟ್ಟು ಮಾತಾಡ್ತಿದ್ರು? ಎಲ್ಲರಿಗೂ ನಾಣ ಮಾಡಕ್ಕೆ ತುಂಬರ ಕುಂದ್ರ, ಎಲ್ಲರಿಗೂ ಮಾಡಿ ಹಾಕ ನಿನಗೆ ಬೇಸರ ಆಗೈತಲ್ಲ, ಎಲ್ಲರಿಗೂ ನಾಣ ಮಾಡಿ ಹಾಕಿ ಆಸ್ತಿನೂ ನನ್ನ ಹೆಸರಿನಂತಾನೆ ಮಾಡ್ಕೊಂತೀನಿ. ಆಸ್ತಿ ಮುಂದಿಟ್ಕೊಂಡು ಹೊಟ್ಟೆ ಹಾಕೊಂಡು ಮಾತಾಡ್ಬಿಡುವ, ನಿನ್ನ ಖುಷಿಲೆ ಒಂದ ರೊಟ್ಟಿ ಹಾಕ, ಹಾ ಖುಷಿಲೆ ಹಾಕುವ. ಆಸ್ತಿ ಆಸ್ತಿ ಅಂತೇಳಿ ಸಹಾಯಕ್ಕೆ ಹೋಗಬೇಡ. ಆಸ್ತಿ ಭಾಳ ದಿನದಲ್ಲ, ಹಳ್ಳಿ ಹಂತದಲ್ಲಿ ಮನಸ್ಸ ಗುಣ ಇದದ್ದು ಆಡ್ದವ. ಮನಸ್ಸ ಗುಣ ದೊಡ್ಡದ ಅಂದ್ರಲ್ಲ, ಹಂಗಂದ್ರೆ ನಾ ಬಂದಿಲ್ಲ ನಿಮ್ಮ ಮನಸ್ಸು ಗುಣ ದೊಡ್ಡದಿದ್ರೆ ನನ್ನ ಒಳಗೆ ಕರ್ಕೊಂತಿದ್ರಿ. ಆಕಿ ಅಂದಂಗೆ ನಾವು ಅಣಸ್ಕೊಂಡು ಕುಂತೀವಿ ಅಂತಂದ್ರೆ ನಾಳೆ ಆಕಿ ಹೇಳ್ದಂಗ ನಾವು ಕುಡಿಬೇಕಾಗ್ತದೆ. ಸಾಕು ಸಾಕೈತಿ ನಿಮ್ಮ ಕಲಾಗ, ಒಬ್ಬರ ಸುಮ್ಮನೆ ಹೆಸರಿಗೆ ಒಬ್ಬರ ನಾ ಮಾತು ಕೇಳಂಗಿದ್ರೆ ನೀ ಆಗನ ಅಕ್ಕಿ ಅಕ್ಕಿ ಆಗನ ನೀನು. ನಾ ನಿನಗೆ ಸಲಿ ಕೊಡ್ತಪ್ಪ ಮಾಡೀನಿ, ಪರ್ಸು ಈಕಿಗೆ ಸಲಿ ಕೊಡ್ತಪ್ಪ ಮಾಡ. ಹೇ, ಹಿಂಗಾದ್ರೆ ಏನು ಭಾಳ ಹಾಕವ ನಿಮ್ಮ ಆಸ್ತಿ ಇರೋದೆ? ನಿನ್ನ ಗಂಡನ ಹೆಸರ್ಲೇನ ಅಲ್ಲ, ನನ್ನ ಗಂಡನ ಹೆಸರ್ಲೇನ ಅಲ್ಲ, ಮಾವರ ಹೆಸರ್ಲೇ ಐತಿ. ಮಾವರಿಗೆ ಜೀವ ಜೀವ ಮಾಡಿ ಆಸ್ತಿ ಎಲ್ಲ ನನ್ನ ಹೆಸರು ನೋಡು. ಆಸ್ತಿ ಬಣ್ಣದ ಮಾತಿಗೆ ಹೋಗ್ತೈತೋ ಇಲ್ಲ ಬಂಗಾರದಂತ ಮನಸ್ಸಿಗೆ ಹೋಗ್ತೈತಂತೇಳಿ. ಯಾವಾಗ ಬಂದಿ ಮನೆಗೆ? ಬಂದು ಚಲೋ ಮಾಡಿದಿ ಮರ, ಈ ಯಾರು ಮಾತಾಡಿ ಸರ್ ಏನ ತೋರ್ನ ಬಾಯ್ಲೆ ಚಂದ ನೋಡ್ಕೊಳಕತ್ತಾರಪ್ಪ. ಅದ್ರಾಗ ಪರ್ಸುನ್ ಹೆಂಡತಿ ಅನ್ನೋದಲ್ಲ ಅದಪ್ಪ, ಬಹಳ ಜೀವ ಜೀವ ಮಾಡಕತ್ತಾಳ. ಪರ್ಸುನ್ ಹೆಂಡತಿ ಜೀವ ಜೀವ ಮಾಡಕತ್ತಾಳ? ಯಾವಾಗ ನೋಡಿದ್ರೆ ಸಿಟಕ್ ಸಿಟಕ್ ಮಾಡಿ ಜಳ ತೆಗಿ ಅಪ್ಪನಾಗ ಇಟ್ಟಿ ಜೀವ ಇರ್ಲಪ್ಪ. ಚಲೋ ಆತ, ಸಿಟಿಯನ್ನು ಹುಡುಗಿ ಮನೆಗೆ ಹೊಂದ್ಕೋತಾಳೋ ಇಲ್ಲೋ ಅನ್ಕೊಂಡಿದ್ದೆ. ನಮ್ಮ ಜೊತೆ ಏನಾದ್ರು ಸಿಟಿ ಸಿಟಿ ಮಾಡ್ಕೊಳಕ ನಿನ್ನ ಮ್ಯಾಜ್ ಮಾಡಲ್ಲ ಅಷ್ಟು ಸಾಕು. ಸದಾ ಆ ಹುಡುಗಿ ಮನೆಗೆ ಹೊಂದ್ಕೊಳಕ್ ಹತ್ತಿಲ್ಲಪ್ಪ, ಅದಕ್ಕೆ ಅವರ ಈ ಮನೆಯಾಗಿರಲಿ, ನೀವ ಬೇರೆ ಮನೆಗೆ ಹೋಗ್ಬಿಡ್ರಿಪ್ಪ. ಯಪ್ಪ, ಇಷ್ಟು ದಿನ ಕೂಡಿ ಬಂದೈತಿ,
ಇದ ಮನೆ ಬಾರಾನು ಬಾರಿಕಲ ಒಕ್ಕಲ್ತನ ಮಾಡ್ಕೋತ ಬಂದಿದೆ. ಆ ಗಳೆ ಗಾಡಿ ಹೊಲ ಮನೆ ಕೆಲಸ ಎಲ್ಲ ಇದ ಮನೆಯಿಂದ ಹೊಂಟೈತೆ. ನಾವು ಬ್ಯಾರೆ ಮನೆ ಹೋಗುದ? ಅವ್ರು ಇರಾಕ ನಾ ಏನ್ ಬ್ಯಾಡ ಅಂದಿಲ್ಲಪ್ಪ. ಬಾರಿಕಲ ಒಕ್ಕಲ್ತನ ಮನೆ, ಇದನ್ನ ಬಿಟ್ಟು ಹೆಂಗ ಹೋಗು ನಾವು? ಒಬ್ರಿಗೆ ಒಳ್ಳೇದಾಕತಿ ಅಂತಂದ್ರ ಒಬ್ರು ಸರ್ಕೋಬೇಕಪ್ಪ. ಆಯ್ತಲ್ಲಪ್ಪ, ಹೊಸ್ತ ಮದುವೆ ಆಗೈತಿ, ಅವನು ಅಂಕ ತಕ ಇನ್ನೇನು ಸಿಟಿಗೆ ಹೋಗಂಗೆ ಕಾಣೋದಲ್ಲ. ಅಂಕ ತಕ ಹುಡುಗಿ ಈ ಮನೆ ಬಳವಳಿ ಆಗೋತಕ ಇರ್ಲಿ, ನಾನು ಸುವರ್ಣದ ಎಲ್ಲರ ಇರ್ತವ. ನೀವು ಒಟ್ಟು ಆರಾಮಿರೋ. ಹ್ಞೂ, ಸುವರ್ಣ ಬೀಳುತ್ತ ಕಾವೇರಿ ಬೀಳುತ್ತ ಏನು ಬೇಕಾ ಬಿಸಿ ಬಿಸಿ ಮಾಡ್ಸೋಂತೇನ. ಮಾವರ ಬಿಸಿ ಚಪಾತಿ ಅದಾವು, ತಿಂತೀರಾ ಏನು? ರೊಟ್ಟಿ ಮಾಡ್ಕೊಡ್ಲಿ ರೀ. ಮಾವರ ನಿಮ್ಗೆ ಸಜ್ಜಿಕ ಅಂದ್ರೆ ಭಾಳ ಇಷ್ಟ, ಸಜ್ಜಿಕ ಹಾಲು ಹಾಕತ್ರಿ. ನಾ ಉಣ್ಣದ ಒಂದು ರೊಟ್ಟಿ, ಯಾರು ಏನೈತಿ ಅದನ್ನ ಹಚ್ಚಿಕೊಡ್ತೀನಿ. ಮಾವರ ಯಾವಾಗ್ಲೂ ನನ್ನ ಕೈಲೇ ಉಂಡಿನಿ, ಬರ್ರಿ ನಾ ಹಚ್ಚಿಕೊಡ್ತೀನಿ. ಎಷ್ಟಾದ್ರೂ ಹಿರಿಯ ಸಸ್ಯನ ಹಿಡ್ಕೊಂಡು ಹೋಗೋರಲ್ಲ, ಹೋಗ್ರಿ ಅಕ್ಕಿ ಹಚ್ಚಿಕೊಟ್ಟಾಗ ಊಟ ಮಾಡಿ. ಯಾಕೆ ಇಲ್ಲ ನೀನು ಕಿರಿಕಿರಿ ಮಾಡ್ಕೊಡ್ತೀನಿ? ಇನ್ನೇನ ಹಚ್ಚ ಇವರು ಕೂಡಿರುವುದು ಸಾಧ್ಯನೇ ಇಲ್ಲ. ಒಂದೇ ಮನೆಯಾಗಿರ್ತಿರೋ ಅಂದ್ರೆ ಭಾಳ ಕಿರಿಕಿರಿ ಮಾಡ್ಕೊತಾರೆ, ನನಗೆ ತ್ರಾಸ ಕಟ್ಟ. ಇವ್ರನ್ನ ಬ್ಯಾರೇ ಮಾಡೋದ ಭಾಳ